ನನ್ನ ಪ್ರೀತಿಯ ತಾಯಿ ಭಾಗ್ಯಮ್ಮ ಮತ್ತು ನನ್ನನ್ನಗಲಿ ದೂರಾದ ಪೂಜ್ಯ ತಂದೆಯವರಾದ ಶ್ರೀ ಪಿ ವಿ ಕೃಷ್ಣಪ್ಪನವರಿಗೂ ಹಾಗೂ ನನ್ನ ಪ್ರೀತಿಯ ಮಡದಿ ಶಶಿಕಲಾ ಮತ್ತು ನನ್ನ ಪ್ರೀತಿಯ ಕುಟುಂಬದವರಿಗೆ ನನ್ನ ಕನಸಿನ ಪ್ರಥಮ ಚಿತ್ರವನ್ನು ಮೈಲಾರಿ ಎಂಟರ್ಪ್ರೈಸಸ್ ಸಂಸ್ಥೆಯಿಂದ ಅರ್ಪಿಸುತ್ತಿದ್ದೇನೆ. ನಿಮ್ಮ ಪ್ರೀತಿಯ ಪಿ ವಿ ಮಂಜುನಾಥ್ ಬಾಬು. Madam, you want taxi, madam? I want Brahma. I know, madam. I take, madam. You sitting, madam. I going, madam. Come on, madam. Come on, madam. Hello, Govinda. Salida gavle kana. Driving martha idre. Nanno nan ne. Christ avle. Iga pick up madidini. ಸೆಟಪ್ ಆಗ್ಬಿಟ್ರೆ ಅಂಬಾನಿಗೆ ನೆಕ್ಸ್ಟ್ ನಾನೇ. ಹಲೋ ಮೇಡಮ್, ಮೈ ಫ್ರೆಂಡ್ ಫೋನಿಂಗ್, ಐ ಆಮ್ ಟಾಕಿಂಗ್. ನನಗೂ ಕನ್ನಡ ಬರುತ್ತೆ. ಓಕೆ ಮೇಡಮ್.
lovely girl, my sweet honey girl, touching and rubbing, I feel you coming to blow my world. Sound off, lovely, lovely girl, my sweet honey girl, yes, touching and rub. Okay, madam. Madam, ನಿಮ್ಮ ಬ್ಯಾಗ್ ತುಂಬಾ ಚೆನ್ನಾಗಿದೆ ಮೇಡಮ್. ಅಲ್ಲಲ್ಲ, ನಿಮ್ಮ ಬ್ಯಾಗು ತುಂಬಾ ಚೆನ್ನಾಗಿದೆ ಅಂದೆ. ಬ್ಯಾಗು ಚೆನ್ನಾಗಿದೆ, ಬ್ಯಾಗ್ ಅಲ್ಲಿರೋ ಗನ್ನು ಚೆನ್ನಾಗಿದೆ. ಕಾಮಿಡಿ ಮಾಡ್ತಾ ಇದ್ದೀರಾ ಮೇಡಮ್ ನೀವು? ಹಾಗಾದ್ರೆ ನೀವು ಗನ್ನು, ನಾನು ಬುಲ್ಲೆಟ್, ಎರಡೂ ಸೇರ್ಬಿಟ್ರೆ ಫೈರಿಂಗು. ಆಮೇಲೆ ಒಂದು ಜೋಗಯ್ಯ ಪ್ರೇಮ, ಒಂದು ಜೋಗಿ ಪ್ರೇಮ, ಪ್ರಿನ್ಸಲ್ ಸೃಷ್ಟಿ ಆಗ್ಬಿಡ್ತಾರೆ. ಸೀರಿಯಸ್ ಆಗಿ ಸಾರಿ ಮೇಡಮ್. ಮೇಡಮ್, ಬ್ರಹ್ಮನ್ ಟೆಂಪಲ್ ಬಂದಿದೆ ಮೇಡಮ್, ಇಳಿರಿ ಮೇಡಮ್. ವಾಟ್ ಬ್ರಹ್ಮನ್ ಟೆಂಪಲ್? ಐ ಡೋಂಟ್ ವಾಂಟ್ ಗಾಡ್ ಬ್ರಹ್ಮ, ಐ ವಾಂಟ್ ಲೀಡರ್ ಬ್ರಹ್ಮ. ಲೀಡರ್ ಬ್ರಹ್ಮನ ಮೇಡಮ್? ಓಕೆ ಮೇಡಮ್, ಡೋರ್ ಕ್ಲೋಸಿಂಗ್ ಮೇಡಮ್. ಮೇಡಮ್, ಬ್ರಹ್ಮನ ಹತ್ರ ಏನಕ್ಕೆ ಹೋಗ್ತಿದ್ದೀರಾ ಮೇಡಮ್? ಸಾಯಿಸಕ್ಕೆ. ಮತ್ತೆ ರಿಪೀಟ್ ಕಾಮಿಡಿ ಮಾಡ್ತಾ ಇದ್ದೀರಾ ಮೇಡಮ್? ಇನ್ನೊಂದ್ಸಲ ಬ್ರಹ್ಮ ಅವ್ರ ಬಗ್ಗೆ ಹಂಗೆಲ್ಲ ಕೇಳ್ಬೇಡಿ ಮೇಡಮ್, ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಬ್ರಹ್ಮನ್ ಬಗ್ಗೆ ನಿನಗ್ ಗೊತ್ತಾ? ಬ್ರಹ್ಮ ಅವ್ರ ಬಗ್ಗೆ ಏನ್ ಕೇಳ್ತೀರಾ ಮೇಡಮ್? ಅವ್ರ ವಂಶದ ಕಥೆನೆ ಹೇಳ್ತೀನಿ ಕೇಳಿ ಮೇಡಮ್. ನೀವು ಅನುಭವಿಸ್ತಾ ಇರೋ ಆಸ್ತಿಯೆಲ್ಲ ನಮ್ದು, ನಮ್ ತಾತಂದ್ರು ದಾನ ಮಾಡಿತ್ತು, ಈ ಆಸ್ತಿ ಎಲ್ಲ ನಮ್ಗೆ ಸೇರಬೇಕು. ಕೊಟ್ಟಿರೋ ನಿಮ್ ತಾತನು ಇಲ್ಲ, ತಗೊಂಡಿರೋ ನಮ್ ತಾತನು ಇಲ್ಲ, ಇದೆಲ್ಲ ನಮ್ದು. ಈ ಪಟೇಲರ ವಂಶದ್ದು, ಮುಚ್ಕೊಂಡೋಗಲೇ. ನಿನ್ ಪ್ರಾಣ ಯಾವನಿಗೋ ಬೇಕು. ಏನ್ರು ನೋಡ್ತಾ ಇದ್ದೀರಾ? ಹೋಗಿ ಚಚ್ಚರು, ಅವ್ರನ್ನ ಹೊಡೆದಾಕ್ರು. ಎಲ್ರನ್ನ ಹೊಡೆದಾಕ್ರು. ಹಾ
ರಾಜಬ್ರಹ್ಮನ್ ತರನೇ ಇದಾನಲ್ವೇನೋ. ಅಪ್ಪ, ನಿನ್ನ ವಂಶದ ನೆರಳು ಕೂಡ ನನ್ನ ಮಗನ ಮೇಲೆ ಬೀಳ್ಬಾರದು. ಇವನು ನನ್ನ ಮಗ. ಇವತ್ತಿಂದ ನಿಮ್ ವಂಶಕ್ಕೆ ಫುಲ್ ಸ್ಟಾಪ್. ಕೊನೆ. ಇಲ್ಲಿಂದ ನನ್ನ ವಂಶ ಶುರು. ಹೊಸ ವಂಶ ಸೃಷ್ಟಿ ಮಾಡ್ತೀನಿ. ಇವನು ಕೋಟಿ ಕೋಟಿ ಸಂಪಾದನೆ ಮಾಡೋನಾಗ್ ಮಾಡ್ತೀನಿ. ಕತ್ತಿ ತರ ಬೆಳೆಸ್ತೀನಿ. ಹೆಸರು ಪ್ರದೀಪ್ ಶೆಟ್ಟಿ ಅಂತ, ಫೇಮಸ್ ಫೈನಾನ್ಷಿಯಲ್ ಅಡ್ವೈಸರ್. ಕರ್ನಾಟಕದ ಎಲ್ಲ ಮಂತ್ರಿಗಳ ಅಕೌಂಟ್ಸ್ನು ಇವನೇ ಮ್ಯಾನೇಜ್ ಮಾಡೋದು. ಎಲ್ಲಿ ಸಿಗ್ತಾನೆ ಇವನು? ಯಾರು ನೀವು? 100 ಕೋಟಿ ದುಡ್ಡು ನಮ್ಮ ಹತ್ರ ಇದೆ, ಅದೆಲ್ಲಿಡ್ಬೇಕು ಅಂತ ಹೇಳ್ತೀರಾ? ಏನ್ ಹೇಳ್ದೆ ಕೇಳ್ದೆ, ಮನೆ ಒಳಗೆ ಬಂದಿರೋದಲ್ದೆ 100 ಕೋಟಿ 200 ಕೋಟಿ ಅಂತ ಮಾತಾಡ್ತಾ ಇದೀಯಾ? ಈಗ ಅಕೌಂಟ್ ಅಲ್ಲಿ ಎಷ್ಟೆಷ್ಟು ದುಡ್ಡಿದೆ, ಎಲ್ಲೆಲ್ಲಿ ಇಟ್ಟಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು. ಓಯ್, ಯಾರ ಹತ್ರ ಮಾತಾಡ್ತಾ ಇದೆ ಅಂತ ಗೊತ್ತಾ? ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ. ಈ ಹಾರ್ಡ್ ಡಿಸ್ಕ್ ಅಲ್ಲಿ ಎಲ್ಲ ಬಿಗ್ ಶಾಟ್ಸ್ ಅಕೌಂಟ್ ಡೀಟೇಲ್ಸ್ ಇದೆ. ದಯವಿಟ್ಟು ನಾನು ಬಿಟ್ಬಿಡಿ. ಯಾರು ನೀವು? ಯಾಕೆ ಇನ್ನು ಬರ್ತಾ ಇದ್ದೀರಾ? ಏ ಸೆಕ್ಯೂರಿಟಿ, ಯಾರು? ದುಡ್ಡೆಲ್ಲ ಎಲ್ಲಿಟ್ಟಿದ್ಯಾ? ಯಾವ ದುಡ್ಡು? ಯಾವ್ದು ನಂಗೆ ಗೊತ್ತಿಲ್ಲ. ಬೇಡ, ಏನು ಮಾಡ್ಬೇಡ, ದುಡ್ಡು ತೋರಿಸ್ತೀನಿ. ಕಮಾನ್.
ಇಂಟರ್ನ್ಯಾಷನಲ್ ಡಾನ್ಗಳು ಟೆರರಿಸ್ಟ್ಗಳು ನಮ್ಮ ನೆಲದಲ್ಲಿ ಆಕ್ಟಿವಿಟೀಸ್ ಮಾಡೋದಕ್ಕೆ ಭಯ ಪಡ್ತಾರೆ. ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಛೋಟಾ ರಾಜ ದುಬೈನಲ್ಲಿ ಸೆಟ್ಲ್ ಆಗಿದ್ದಾನೆ. ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಛೋಟಾ ಶಕೀಲ್ ಗಲ್ಫ್ ಅಲ್ಲಿ ಇದ್ದಾನೆ. ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿ ಔತ್ಕೊಂಡಿದ್ದಾನೆ. ಅದೇ ಲಿಸ್ಟ್ಗೆ ಸೇರಿರೋ ಬ್ರಹ್ಮ ಡಾನ್ ದರೋಡೆಕೋರ ನಮ್ಮ ಇಂಡಿಯಾದಲ್ಲೇ ಇದ್ದಾನೆ. ಯಾಕೆ ಅವನು ಯಾರು ಹಿಡಿ ಕಟ್ತಾ ಇಲ್ಲ? What's the reason? What's the bloody reason? ಕರ್ನಾಟಕ ಪೊಲೀಸ್ ಅಂದ್ರೆ ಕ್ರಿಮಿನಲ್ಸ್ ಲುಲ್ಲು ಮಾಡ್ಕೊಳ್ತಾ ಇದ್ರು, ಆದ್ರೆ ಬ್ರಹ್ಮವಿಷಯದಲ್ಲಿ ನಾವೇ ಲುಲ್ಲು ಮಾಡ್ಕೊಳ್ತಾ ಇದ್ದೀವಿ. Why? Give me one reason why. ಸರ್, ಈ ಬ್ರಹ್ಮ ಆರ್ಡಿನರಿ ಕ್ರಿಮಿನಲ್ ಅಲ್ಲ ಸರ್. ಇವನು ಯಾವಾಗ ಯಾವ ವೇಷದಲ್ಲಿ ಇರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ನಿಮ್ ಮನೆ ವಾಚ್ಮ್ಯಾನ್ ಆಗೂ ಕೆಲಸ ಮಾಡ್ತಿರುವ ಸರ್. ನಿಮ್ಮಿಂದ ಅವನ್ನ ಹಿಡಿಯಕ್ ಆಗಲ್ಲ. ಇದಕ್ಕೆಲ್ಲ ಒಬ್ಬ ಎಮಿನೆಂಟ್ ಆಫೀಸರ್ ಇದ್ದಾನೆ. He is the right person. Mr. Bhairav Singh, ನನಗೆ ಗೊತ್ತಿಲ್ಲ. ಇನ್ನು 30 ದಿನದಲ್ಲಿ ಅವನು ನನಗೆ ಬೇಕು. ಆ ಕೆಲಸ ನೀವು ಮಾಡೇ ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ. 30 ದಿನ ಅಲ್ಲ ಸರ್, ಇನ್ನು 1 ದಿವಸ ಮುಂಚಿತವಾಗಿ ಅವ್ನು ಡೇಟ್ ಬರೋ ಆದರೂ ಸರಿ ನಿಮ್ಮ ಮುಂದೆ ತನ್ ಬಿಸಾಕ್ತೀನಿ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಬ್ರಹ್ಮನಿಂದ 1 ರೂಪಾಯಿ ಮೋಸ ಆಗಿದ್ರು, ಅವನಿಂದ ತೊಂದರೆ ಆಗಿರೋರು ಯಾರು ಬೇಕಾದರೂ ನನ್ನ ಹತ್ರ ಹೇಳ್ಕೋಬಹುದು. ಟೇಕ್ ಮೈ ನಂಬರ್ 9663380507. ಏ ಬ್ರಹ್ಮ ತಿಳಿಸ್ಕೋ, ಪುರಾಣದಲ್ಲಿ ಆ ಬ್ರಹ್ಮನ 5ನೇ ತಲೆ ಕಡದನು ಆ ಕಾಲಭೈರವ, ಈಗ ನಿನ್ ತಲೆ ಕಡೆಯೋನು ಈ ಭೈರವ್ ಸಿಂಗ್. ಶಂಕರ್ ಸರ್, ಬ್ರಹ್ಮನ್ ಆಕ್ಟಿವಿಟೀಸ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಎಸ್ ಸರ್. ದೇವಾ ಸರ್, ಅವನು ದೇಶ ಬಿಟ್ಟೆ ಹೋಗಬಾರ್ದು. ಆಲ್ ಏರ್ಪೋರ್ಟ್ಸ್ಗೆ ಇನ್ಫಾರ್ಮೇಶನ್ ಕೊಡಿ. ಓಕೆ ಸರ್. ಶ್ರೀಧರ್ ಕರ್ನಾಟಕದ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಅವನ ಬಗ್ಗೆ ಒಂದೊಂದು ಕಾಪಿ ಕಳಿಸಿ. ಎಲ್ಲರೂ ಅಲರ್ಟ್ ಆಗಿರ್ಬೇಕು. ಓಕೆ ಸರ್. ಇನ್ 2 ಡೇಸ್ನಲ್ಲಿ ಕ್ಲೂ ಸಿಗಬೇಕು. ಓಕೆ ಓಕೆ ಸರ್. ಮೂವ್. ನಮಸ್ತೆ ಸರ್. ಕೂತ್ಕೋಮ್ಮ, ಭಯ ಪಡಬೇಡ, ಧೈರ್ಯವಾಗಿಳು. ನಿಂಗೇನ್ ಮೋಸ ಮಾಡ್ದ ಸರ್? ನನಗೆ ಬ್ರಹ್ಮ ಬೇಕು ಸರ್. ನಿನಗೆ ಅಲ್ಲ, ನನಗೂ ಬೇಕು ಹೇಳು. ಅವನು ತುಂಬಾ ಅಮಾಯಕ ಸರ್. ಏ, ಮೊದಲು ಮ್ಯಾಟ್ರಿಕ್ ಬಾ. ಅವನಿಗೋ ನಿನಗೋ ಏನ್ ಸಂಬಂಧ ಸರ್? ಅವನು ನನಗೆ Sir, hello, please. Hello, listen. I know you are helpless, but I don't think you are hopeless. This is a temporary solution. Yeah. Yeah. I want to give you a permanent solution, okay? Hello? Is it Jash Jayal? That's good. Hello, what is this? Now you are not a beggar man, okay? Yeah. Wait. Keep this. Yeah. Now you are a businessman, okay? Thank you. I wish you Thank all you, the sir. Best. Thank you so much. Yeah, bye. Wow, fantastic person. Excuse me. Yes? How much is a slot? Iga nanu ond application idkon bandidini.
ಈ ಕೆಲಸ ಮಾತ್ರ ಆಗಲೇಬೇಕು ವಿಘ್ನೇಶ್ವರ, ಅದಕ್ಕೆ ನಿನ್ನ ಬ್ಲೆಸ್ಸಿಂಗ್ಸ್ ನಂಗೆ ಬೇಕೇ ಬೇಕು. ನೀವು ಕನ್ನಡದವರ? ಪರವಾಗಿಲ್ಲ ಅರ್ಚಕ್ರೆ, ನಮ್ಮ ದೇಶದ ದೇವ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಪಾಪ್ಯುಲರ್ ಮಾಡಿದ್ರಲ್ಲ, ಗ್ರೇಟ್ ನೀವು. ಅದೇನು ದೊಡ್ಡದಲ್ಲ ಬಿಡಪ್ಪ, ಈ ಸುಬ್ರಹ್ಮಣ್ಯ ಒಂದು 2 ವರ್ಷ ಆಯ್ತು ಅಷ್ಟೇ ಬಂದು, ಬರೋ ವಾರ ವೆಂಕಟೇಶ್ವರ ಬರ್ತಾ ಇದ್ದಾನೆ, ಆಮೇಲೆ ಆಂಜನೇಯ, ಮಲ್ಲೇಶ್ವರಂ ಸರ್ಕಲ್ ಮಾರಮ್ಮ, ಗೊರವನಹಳ್ಳಿ ಲಕ್ಷ್ಮಿ, ಇವರಿಗೆಲ್ಲ ವೀಸಾಗ ಅಪ್ಲೈ ಮಾಡಿದೀನಿ, ಎಲ್ಲರನ್ನು ಕರ್ಕೊಂಡ್ ಬರ್ತೀನಿ. ಏನ್ರಿ ಇದು, ಒಳ್ಳೆ ದೇವ್ರಗಳನ್ನೆಲ್ಲ ನಿಮ್ ಮನೆಲಿರೋ ಕಸಿನ್ ಬ್ರದರ್ ಸಿಸ್ಟರ್ ಕರ್ಕೊಂಡ್ ಬಂದಂಗ್ ಮಾತಾಡ್ತಿದಿರಲ್ಲ, ಏನ್ ಕತೆ ನಿಮ್ದು? ಅಯ್ಯೋ ನನ್ನ ಕತೆ ಇರ್ಲಿ, ಬನ್ನಿ ಮನೆಗೆ ಹೋಗ್ತಾ ಮಾತಾಡೋಣ. ಹೂ ಇಸ್ ದಟ್? ಯಾರು? ಮಗಳೇ ಯಾರ್ ಬಂದಿದ್ದಾರೆ ನೋಡು. ಹಾಮ ಯಾಕೆ ಮಗಳೇ ಹೀಗ್ ನೋಡ್ತಾ ಇದೀಯಾ? ಇವ್ರು ಯಾರು ಅಂತ ಗೊತ್ತಾ? ಇವ್ರೊಂಥರ ದೇವತಾ ಮನುಷ್ಯ ಇದ್ದ ಹಾಗೆ. ಈಗ ಬರ್ತಾ ಏನಾಯ್ತು ಅಂತ ಗೊತ್ತಾ ನಿಂಗೆ? ನೋಡ್ರಿ ಹೇಗಿದೆ ಮಲೇಷಿಯಾ ಅಂತ. ನಿಮ್ ಇಂಡಿಯಾನ ಮಲೇಷಿಯಾನ ಟಚ್ ಮಾಡೋದಕ್ಕೆ ಇನ್ನೂ 50 ವರ್ಷಗಳು ಬೇಕು. ಡರ್ಟಿ ಪಾಲಿಟಿಕ್ಸ್ ಕಂಟ್ರಿ ನೋಡ್ರಿ. ಯಾವತ್ತು ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಅಲ್ಲಿ ಸಾಯ್ತಾರೋ ಆವಾಗ್ಲೇ ರೀ ಇಂಡಿಯಾ ಉದ್ಧಾರ ಆಗೋದು. ಅದು ಬಿಡಿ ಪೂಜಾರ್ರೆ, ಊರ್ ಬಿಟ್ಟು ಬಂದ್ರು ಇಷ್ಟು ಚಿಕ್ಕ ದೇಶದಲ್ಲಿ ಇಷ್ಟು ಚೆನ್ನಾಗಿದ್ದೀರಲ್ಲ, ದೇವ್ರು ನಿಮ್ಮನ್ನ ಚೆನ್ನಾಗಿ ಕಾಪಾಡಿದನ್ ಬಿಡಿ. ದೇವ್ರು ಕಾಪಾಡ್ನ? ಯಾವ ದೇವ್ರಿ ನಾನು ಕಾಪಾಡಿದ್ದು? ನನ್ನ ಕಾಪಾಡಿದ್ದು ದೇವ್ರಲ್ಲ ರೀ, ಈ ಗಂಟೆ, ಈ ತಟ್ಟೆ, ಆ ಕೊಯ್ರ ಬಂಡೆ ನನ್ನ ಕಾಪಾಡಿದ್ದು ಗೊತ್ತಾ? ನೀವ್ ಇಂಡಿ ಅಂತ ಇಷ್ಟು ದೇವ್ರು ದೇವ್ರು ಅನ್ನೋ ಭ್ರಮೆನಲ್ಲೇ ಬದುಕ್ತಿರಲ್ರಿ. ಸರ್ ಏನ್ ಸರ್ ಇದು, ಕಾವಿ ಬಟ್ಟೆ ಹಾಕೊಂಡು ರುದ್ರಾಕ್ಷಿ ಮಾಲೆ ಹಾಕೊಂಡು ದಿನಾ ದೇವ್ರ ಪೂಜೆ ಮಾಡ್ಕೊಂಡು ದೇವ್ರೇ ಇಲ್ಲ ಅಂತಿದಿರಲ್ಲ ಸರ್. ದೇವ್ರ ಹೆಸರಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ಕೋಟಿಗಟ್ಟಲೆ ದುಡಿತಾ ಇದೀವಿ, ಇದೊಂದು ಬಿಸ್ನೆಸ್ ರೀ ನಮ್ಗೆ. ಬಿಸ್ನೆಸ್? ಹೌದು ರೀ. ದೇವ್ರನ್ನ ಯಾರಾದ್ರೂ ನೋಡಿದಿರೇನ್ರಿ ಪ್ರಪಂಚದಲ್ಲಿ? ನೀವ್ ನೋಡಿದಿರೇನ್ರಿ ದೇವ್ರನ್ನ? ನಾನ್ ದೇವ್ರ ನೋಡಿದೀನಿ ಸರ್. ನೀವು ದೇವ್ರ ನೋಡಿದಿರಾ? ಹಂಗಾರೆ ನಂಗೆ ತೋರಿಸ್ತೀರಾ ದೇವ್ರನ್ನ? ಬನ್ರಿ ನನಗೆ ದೇವ್ರು ತೋರಿಸ್ತಾರಂತೆ. ಎಲ್ಲಿದ್ದಾನೆ ದೇವ್ರು? ಈ ಬಾಕ್ಸ್ ಅಲ್ಲಿದಾನಾ? ಎಲ್ಲಿದ್ದಾನೆ? ಈ ಟ್ರೈನ್ ಅಲ್ಲಿದಾನಾ? ಈ ಕಾರ್ಗಳಲ್ಲಿದಾನಾ? ಈ ಭೂಮಿ ಮೇಲಿದಾನಾ? ಆಕಾಶ ಅಲ್ಲಿದಾನಾ? ಎಲ್ಲಿದ್ದಾನೆ ದೇವ್ರು? ಈ ತಟ್ಟೆಲ್ಲಿದ್ದಾನೆ. ಏನೇ ಇದು? ಈ ತಟ್ಟೆಲ್ ತೋರಿಸ್ತೀನಿ ಇಡ್ಕೊಳ್ಳಿ. ಈ ತಟ್ಟೆಲ್ ತೋರಿಸ್ತೀಯಾ? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅಲ್ಲೋಡಿ ಆ ಟ್ರಾಫಿಕ್ ಸಿಗ್ನಲ್ ಈಗ ಬಿಡುತ್ತೆ, ಜನ ಎಲ್ಲ ಈ ಕಡೆ ಬರ್ತಿರ್ತಾರೆ, ಕಣ್ ಮುಚ್ಕೊಂಡು ಹೆಲ್ಪ್ ಮೀ ಹೆಲ್ಪ್ ಮೀ ಅಂತ ಅವ್ರ ಹತ್ರ ಕೇಳ್ಕೊಳ್ಳಿ. ನಾನೇನ್ ಬೆಗ್ಗರೇನಯ್ಯ? ರೀ ಸ್ವಾಮಿ, ಡೈಲಿ ದೇವ್ರ ಪೂಜೆ ಮಾಡ್ಬಿಟ್ಟು ಆರ್ತಿ ಎತ್ಬಿಟ್ಟು ತಟ್ಟೆ ಹಿಡಿತೀರಾ, ಜನಗಳು ದುಡ್ಡು ಹಾಕಲ್ವಾ? ಅದು ಬೆಗ್ಗಿಂಗ ಅಲ್ಲ ತಾನೇ? ನೋಡಿ ನಾನು ಹೇಳ್ತೀನಿ ಕೇಳಿ. ಈ ತಟ್ಟೆ ಹಿಡ್ಕೊಂಡು ಮನ್ಸಲ್ಲಿ ಅನ್ಕೊಳ್ಳಿ, ದೇವ್ರೇ ಚೆನ್ನಾಗಿ ಕಾಸಾಕ್ಸಪ್ಪ, ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಪಬ್ಬು ಬಾರಲ್ಲಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತ ಸ್ವಾರ್ಥದಲ್ಲಿ ಕೇಳ್ಕೊಳ್ಳಿ. ಓಕೆನಾ? ಆಯ್ತಯ್ಯ, ಈ ತಟ್ಟೆಲ್ಲಿ ತೋರಿಸ್ಬಿಡ್ತೀಯಾ? ತೋರಿಸ್ತೀನಿ. ನೋಡಿ ಜನ ಎಲ್ಲ ಬರ್ತೀಯಾರೆ, ಕೇಳ್ಕೊಳ್ಳಿ, ತಿರ್ಕೊಳ್ಳಿ, ಕೇಳ್ಕೊಳ್ಳಿ. ದೇವ್ರು ಕಾಣಿಸ್ತಿಲ್ವಾ? ದೇವ್ರು ಎಲ್ಲಿ ಕಾಣಿಸ್ದ? ಓಕೆ ಈಗ ಕಾಣಿಸ್ತಾನೆ, ಇಡ್ಕೊಳ್ಳಿ. ಈಗ ಬೇರೆ ತರ ಕೇಳ್ಕೊಬೇಕು. ಏನ್ ಗೊತ್ತಾ? ದೇವ್ರೇ ಇದಕ್ಕೆ ಚೆನ್ನಾಗಿ ದುಡ್ಡು ಹಾಕ್ಸಪ್ಪ, ಇದರಿಂದ ಹೊಟ್ಟೆಗಿಲ್ದಿರೋರ್ಗೆ, ಬಟ್ಟೆಗಿಲ್ದಿರೋರ್ಗೆ, ಬಡಬಗರಿಗೆ ಎಲ್ರಿಗೂ ಕೊಟ್ಬಿಡ್ತೀನಿ ದುಡ್ಡನ್ನ ಅಂತ ಬೇರೆ ತರ ಕೇಳ್ಕೊಂಡ್ ಬಿಡ್ಬೇಕು. ಓಕೆ ಆ ರೀತಿ ಮಾಡಿದ್ರೆ ದೇವ್ರು ಕಾಣಿಸ್ತಾರೆ. ತಿರ್ಕೊಳ್ಳಿ, ನೋಡಿ ಬರ್ತಾ ಇದಾರೆ ಜನ. ಓಕೆ ಕೇಳ್ಕೊಳ್ಳಿ. ಹೆಲ್ಪ್ ಫಾರ್ ದ ಪೂರ್ ಪೀಪಲ್ ಸರ್. ಥ್ಯಾಂಕ್ ಯು ಸರ್. ಹೆಲ್ಪ್ ಫಾರ್ ದ ಪೂರ್ ಪೀಪಲ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ನೋಡು ತಟ್ಟೆ ಏನೋ ತುಂಬಿಡ್ತು, ಆದ್ರೆ ದೇವ್ರೇ ಕಾಣಿಸ್ತಾ ಇಲ್ವಲ್ಲಯ್ಯ. ಏನ್ ಸ್ವಾಮಿ, ಇನ್ನೂ ನಿಮಗ್ ದೇವ್ರ ಕಾಣಿಸ್ತಿಲ್ವಾ? ಅವಾಗ ಬರೀ ಖಾಲಿ ತಟ್ಟೆ, ಈಗ ಫುಲ್ ದುಡ್ಡು. ಈಗ ಫಸ್ಟ್ ನೀವೇನ್ ಕೇಳ್ಕೊಂಡ್ರಿ? ನಾನು ನನ್ನ ಹೆಂಡತಿ ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕು, ದುಡ್ಡು ಕೊಡಪ್ಪ ಅಂತ ಕೇಳ್ಕೊಂಡ್ರಿ. ಯಾರಾದ್ರೂ ಒಬ್ಬ ದುಡ್ಡು ಹಾಕದ್ನ? ನೆಕ್ಸ್ಟ್ ಟೈಮ್ ಏನ್ ಕೇಳ್ಕೊಂಡ್ರಿ? ಸ್ವಾಮಿ ದುಡ್ಡು ಹಾಕಿ ನಾನ್ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂದ್ರಿ. ಬೇರೆಯವ್ರಿಗೋಸ್ಕರ ಕೇಳ್ಕೊಂಡ್ರಿ, ಹೆಂಗ್ ದುಡ್ಡು ಬಿದ್ದಿದೆ ಅರ್ಥ ಆಯ್ತಾ ನಿಮ್ಗೆ? ಇವಾಗ ಟಿವಿಗೆ ರಿಮೋಟ್ಗೆ, ರಿಮೋಟ್ ಅಂದ್ರೆ ಟಿವಿ ಚೇಂಜ್ ಆಗತ್ತೆ ಅಲ್ವಾ, ಈ ರಿಮೋಟ್ಗೂ ಟಿವಿಗೂ ಮಧ್ಯೆ ಏನಾದ್ರು ಕಾಣಿಸತ್ತಾ? ಲೈನ್ ಕಾಣಿಸತ್ತಾ? ಇಲ್ಲಲ್ಲ. ಅದೇ ದೇವ್ರು, ಅರ್ಥ ಆಯ್ತಾ? ಹಾಗೆ ಈ ಪೂಜಾರಿಗೆ ದೇವ್ರು ತೋರ್ಸ್ಬಿಟ್ ನಮ್ಮ. ಇವಳು ನಮ್ ಧರ್ಮ ಪತ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ, ತಗೊಳಪ್ಪ. ಥ್ಯಾಂಕ್ ಯು. ಮಲೇಷ್ಯಾಗ್ ಬಂದ್ರು ನಮ್ಮ ದೇಶ ಸಂಸ್ಕೃತಿ ಸಂಪ್ರದಾಯನ ಇಷ್ಟು ಚೆನ್ನಾಗ್ ಪಾಲಿಸ್ತಿದೀರಾ ಅಂದ್ರೆ ನನಗ್ ತುಂಬಾ ಸಂತೋಷ ಆಯ್ತು. ಬೈ ದ ವೇ, ನಿನ್ನೆ ನಾನು ನಿಮ್ಮನ್ನ ಬ್ರಿಟಿಷ್ ಫೋರ್ಟ್ ಹತ್ರ ನೋಡಿದೆ, ಆ ಬೆಗ್ಗರ್ಗೆ ನೀವು ಲೈಫ್ ಕೊಟ್ರಿ, ರಿಯಲಿ ಹ್ಯಾಟ್ಸ್ ಆಫ್. ಅದ್ರಲ್ಲಿ ಏನಿದೆ ಬಿಡಿ, ಐ ಲವ್ ಯು. ಯಾಕ್ರಿ ತಪ್ಪು ತಿಳ್ಕೊಬೇಡ್ರಿ, ಯಾರೇ ಒಳ್ಳೆ ಕೆಲಸ ಮಾಡಿದ್ರು ನನ್ನ ಮಗಳು ಐ ಲವ್ ಯು ಅಂತಾನೆ ಹೇಳೋದು. ನೀವು ಬಿಡ್ರಿ ಇಂಡಿಯನ್ಸ್, ಐ ಲವ್ ಯುಗೋಸ್ಕರ ಒಂದು ತಾಜ್ ಮಹಲ್ ಕಟ್ಟಿಸ್ ಬಿಡ್ತೀರಾ? ನಿಮ್ಮ ಮಾತ್ ಸಾಕು, ಬಾಪ್ಪ ಊಟ ಮಾಡೋಣ ಬಾ. Hey Brahma. Hi. Hi. How are you? Fine, how are you? I'm good. By the by, meet my friend Ricky. Hi. Hello. Hi, Bidhi Mithil. How are you? I'm fine.
Excuse me, please. Yeah, sure. Yeah. You do it everything very confidentially, yeah, yeah. Okay? Yeah. Yeah. Bye. Carry on. Bye. Then, how are you? I'm good. ಏನಿದು ಮತ್ತೆ ಮತ್ತೆ ಸಿಗ್ತಾ ಇದೀವಿ, ಇವತ್ತೇನಾದ್ರೂ ಮ್ಯಾಜಿಕ್ ಮಿರಕಲ್ ಮಾಡೋದಿದ್ಯಾ? ಮಿರಾಕಲ್ ಅನ್ನೋದು ಮಾಡೋದಲ್ಲ, ಅದಾಗೋದು. ವಾವ್, ನೈಸ್. ಸೊ ಕಾಫಿ? ಬೈ ದ ವೇ, ನೀವು ಮಲೇಷ್ಯಾಗೆ ಯಾಕೆ ಬಂದ್ರಿ ಅಂತ ಗೊತ್ತಾಗ್ಲಿಲ್ಲ. ಮರ್ಡರ್ ಮಾಡಕ್ಕೆ. ಗುಡ್ ಜಾಬ್, ಐ ಲೈಕ್ ಯು. ಆಮೇಲೆ ಇನ್ನೊಂದು, ಯಾರಾದ್ರೂ ಲೈಕ್ ಆದ್ರೆ ಅವ್ರು ನಮ್ ಕನ್ಸಲ್ಲಿ ಬರ್ತಾರೆ ಅನ್ನೋ ಕಾನ್ಸೆಪ್ಟ್ ನಿಜನಾ? ಯಾಕಾಗ್ಬಾರ್ದು? ಯದ್ಭಾವಂ ತದ್ಭವತಿ. ಯು ನೋ ವಾಟ್, ನೀವು ನನ್ನ ಡ್ರೀಮ್ ನಲ್ಲಿ ಬಂದಿದ್ರಿ. ಡ್ರೀಮ್ ಅಲ್ಲಿ ಯಾಕೆ, ಎದುರುಗಡೆನೆ ಬಂದಿದ್ದೀನಲ್ಲ. ಅದಕ್ಕೆ ಐ ಆಮ್ ಸೋ ಹ್ಯಾಪಿ. ಅರೆ, ಏನದು ಆಡೋದು? ಓ, ಇದ ಮಲೇಷ್ಯಾನಲ್ಲಿ ಪ್ರತಿ ವರ್ಷ ಬೆಸ್ಟ್ ಕಪಲ್ ಕಾಂಟೆಸ್ಟ್ ಅಂತ ನಡೆಯುತ್ತೆ. ಪ್ರಪಂಚದ ಎಲ್ಲಾ ಕಡೆಯಿಂದ ಟ್ರೂ ಲವರ್ಸ್ ಬರ್ತಾರೆ. ಅಮೇಸಿಂಗ್ ಇಟ್ ವಿಲ್ ಬಿ, ಯು ನೋ. ಹಾಗಾದ್ರೆ ನಾವಿಬ್ರು ಟ್ರೈ ಮಾಡೋಣ. Hey, we are not a couple. ನೋಡಿ, ನಮ್ ಟಾರ್ಗೆಟ್ 10 million. ಗೆದ್ರೆ 50-50. ಹೇಗೆ? Okay. Welcome to Malaysian Best Couple Contest. Beauty, beauty, beauty. Jovan, Jovan. ಲಕ್ಷ್ಮಿಗೆ ಬರಿವಳು ಬರಿವಳು. ಈಗ ನಿಮ್ಗೊಂದು ಪ್ರಶ್ನೆ. ಮನುಷ್ಯರು ಹುಟ್ಟುವಾಗ ಎಲ್ಲರೂ ಒಂದೇ ತರ ಹುಟ್ಟುತ್ತಾರೆ, ಆದ್ರೆ ಅವರಲ್ಲಿ ಕೆಲವರು ಒಳ್ಳೆಯವರಾಗ್ತಾರೆ, ಕೆಲವರು ಕೆಟ್ಟವರಾಗ್ತಾರೆ. ಇದಕ್ಕೆ ನೀವೇನ್ ರೀಸನ್ ಕೊಡ್ತೀರಾ? ರೀಸನ್ ಈಸ್ ವೆರಿ ಸಿಂಪಲ್. ಒಳ್ಳೆಯವರು ಕೆಟ್ಟವರು ಆಗೋದಕ್ಕೆ ಅವ್ರವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದೇ ಕಾರಣ. ಫಾರ್ ಎಕ್ಸಾಂಪಲ್, ಒಬ್ಬ ಮಗ ನನ್ನ ತಾಯಿ ನನ್ನ 9 ತಿಂಗಳು ಹೋಟೆಲ್ ಇಟ್ಕೊಂಡು ಹೆತ್ತು ಹೊತ್ತು ಕಷ್ಟಪಟ್ಟು ಬೆಳೆಸ್ಯಾಳ ಅನ್ಕೊಳ್ಳೋನು ಒಳ್ಳೆಯವನಾಗ್ತಾನೆ. ಅದೇ ಇನ್ನೊಬ್ಬ ನನ್ನ ತಾಯಿ ನನ್ನ ತಂದೆ ಪಕ್ಕದಲ್ಲಿ 5 ನಿಮಿಷ ಮಲ್ಕೊಂಡು ನಾನು ಹುಟ್ಟಿದೆ ಅನ್ಕೊಳ್ಳೋನು ಕೆಟ್ಟವನಾಗ್ತಾನೆ. When you're in smile, it's like a cool breeze. When you're in sadness, it's like an earthquake. Thanks for the weather report, gentlemen. ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನನ್ನ ಕಣ್ಣುಗಳು ನಿನ್ನೆ ನೋಡ್ತಾ ಇದೆ. My eyes are seeing you. ನನ್ನ ಮನಸ್ಸು ನಿನ್ನೆ ನೋಡ್ತಾ ಇದೆ. ನಿಜವಾದ ಪ್ರೀತಿ, ನಿಜವಾದ ನಂಬಿಕೆ ನಿಜವಾಗಿರೋರಿಗೆ ಮಾತ್ರನೇ ಧೈರ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಸಾಧ್ಯ ಆಗುತ್ತೆ. ಪ್ರೀತಿ, ಪ್ರೇಮ, ಮದುವೆ, ಸಂಸಾರ ಇವೆಲ್ಲ ಆಮೇಲೆ. ಮೊದಲಿರಬೇಕಾದ್ದು ನಂಬಿಕೆ. ನಂಬಿಕೆ ನಮ್ಮ ಕಣ್ಣಲ್ಲೇ ಇದೆ. ನಿಮ್ಮ ಅಪ್ಪಂಗೆ ಹ್ಯಾಟ್ಸ್ ಆಫ್. ಹಲೋ, ಯು ನೀಡ್ ಟು ಪ್ರಪೋಸ್ ಟು ಯುವರ್ ವೈಫ್ ಅಂಡ್ ನಾಟ್ ಯುವರ್ ಫಾದರ್ ಇನ್ ಲಾ. ಸುಳ್ಳು ಹೇಳಿದ್ರೆ ಹೆಣ್ಮಕ್ಳು ಹುಡ್ತಾರೆ ಅಂತಾರೆ. ಇಷ್ಟೊಂದು ಸುಂದರವಾದ ಸುಳ್ಳು ಹೇಳಿದ ನಿಮ್ಮ ಅಪ್ಪಂಗೆ ರಿಯಲಿ ಹ್ಯಾಟ್ಸ್ ಆಫ್. ನಿನ್ನ ಸೌಂದರ್ಯ ವರ್ಣಿಸ್ತಾ ಲಕ್ಷಗಟ್ಟಲೆ ಕವಿತೆ ಬರೀಬೇಕು ಅನ್ಸುತ್ತೆ. ಬ್ಯಾಡ್ ಲಕ್, ನಾನು ಕವಿ ಅಲ್ಲ. ನಿನ್ನ ಸೊಗಸನ್ನ ಸಾವಿರಾರು ಪೇಂಟಿಂಗ್ ಅಲ್ಲಿ ಬಂಧಿಸಬೇಕು ಅನ್ಸುತ್ತೆ. ಬಟ್ ಏನ್ ಮಾಡ್ಲಿ ಡಾರ್ಲಿಂಗ್, ನಾನು ಪೇಂಟರ್ ಅಲ್ಲ. ನಿನ್ನ ಗುಣಗಳ ಬಗ್ಗೆ ಲಕ್ಷಗಟ್ಟಲೆ ಕತೆಗಳು ಬರೀಬೇಕು ಅನ್ಸುತ್ತೆ.
ಬ್ಯಾಡ್ ಲ್ಯಾಕ್. ನಾನು ರೈಟ್ರಲ್ಲ, ಏನೂ ಅಲ್ದಿರೋ ನನಗೆಲ್ಲ ಇರೋ ನೀನ್ ಸಿಕ್ಕಿದ್ದು ನನ್ನ ಗುಡ್ ಲ್ಯಾಕ್. ನಿನಗ್ ನಾನು ಹೈಫೈ ಲೈಫ್ ಸ್ಟೈಲ್ ಕೊಡಕ್ಕಾಗದೇ ಇರ್ಬೋದು, ಐಷಾರಾಮಿ ಕಾರ್ಗಳಲ್ಲಿ ಸುತ್ತಕ್ಕೂ ಆಗದೇ ಇರ್ಬೋದು, ಫೈವ್ ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗಕ್ಕೂ ಆಗದೇ ಇರ್ಬೋದು, ಬಟ್ ಇವೆಲ್ಲವನ್ನೂ ಮೀರಿಸೋ ಅಂತ ಹೈಫೈ ಐಷಾರಾಮಿ ಫೈವ್ ಸ್ಟಾರ್ ಪ್ರೀತಿನ ನಾನು ನಿನಗೆ ಕೊಡ್ತೀನಿ. ಗಂಡ ಹೆಂಡತಿ ಅಂದಮೇಲೆ ಇಬ್ರು ಸಮಾನನೇ, ಇಬ್ರು ಮುಖ್ಯನೇ, ಇಬ್ರು ಒಂದೇನೆ. ನಾನು ನಿಮ್ಮನ್ನು ಗೌರವಿಸ್ತೀನಿ, ನಿಮ್ಮ ಸಲಹೆಗಳನ್ನ ಸ್ವೀಕರಿಸ್ತೀನಿ, ಅದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. And now we come to the results. The winner of the Malaysian Best Couple Contest is the Indian couple. ತಂಟೆ ಮಾಡಿದೆ, ನೀನೆ ಬೇಕೇ ಬೇಕು ಅಂತಿದೆ. ಡಂಟಡಂಟಡಂಟ ಒಳಗೆ ತಂತಿ ಮೀಟಿದೆ, ಮತ್ತೆ ನೀನೆ ಬೇಕು ಅಂತಿದೆ. ಹಿಂಗ್ಯಾಕೆ ನನ್ನ ಕಾಡಿದೆ, ನನ್ನಲ್ಲಿ ಏನೋ ಆಗಿದೆ. ಈ ನನ್ನ ಫೀಲು ನಿನ್ಗೆ ಫೀಲೇ ಆಗದೆ. ತುಂಟ ತುಂಟ ಹಾರ್ಟು ಈಗ ತಂಟೆ ಮಾಡಿದೆ, ನೀನೇ ಬೇಕಿ ಬೇಕು ಅಂತಿದೆ. ಯಾಕಲ್ಲೇ ನಿಂತ್ಕೊಂಡ್ಬಿಟ್ರಿ? ಹಲೋ, ಏನಾಯ್ತು ನಿಮ್ಗೆ? ಬಿದ್ದೋಗ್ಬಿಟ್ಟೆ ರೀ, ಬಿದ್ದೋಗ್ಬಿಟ್ಟೆ, ಲವ್ ಅಲ್ಲಿ ಬಿದ್ದೋಗ್ಬಿಟ್ಟೆ. ಮಿಡ್ ನೈಟ್ ಅಲ್ಲಿ ಮಿಡ್ ರೋಡ್ ಅಲ್ಲಿ ಬಿದ್ದಿರೋದು ಕಾಣಿಸ್ತಿದೆ. ರೇ ಎದ್ದೇಳ್ರಿ, ಎದ್ದೇಳ್ರಿ, ಹೋಗೋಣ. ಐ ಲವ್ ಯು. ರೇ, ಕಾಂಪಿಟೇಷನ್ ಮುಗಿದು ಬಹಳ ಹೊತ್ತಾಯ್ತು, ಇನ್ನೂ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ನೀನೇ ಹೇಳಿದ್ಯಲ್ಲ ಕಾಂಪಿಟೇಷನ್ ಅಲ್ಲಿ
ಕಣ್ಣಲ್ಲಿ ಕಣ್ಣಿಟ್ ನೋಡು, ಹೃದಯಗಳು ಮಾತಾಡ್ತವೆ ಅಂತ. ಈಗ ನನ್ನ ಹೃದಯ ಹೇಳ್ತಾ ಇದೆ ನೀನೇ ಬೇಕು ಅಂತ. ನಿನ್ನ ಹೃದಯಕ್ಕೆ ಹೇಳು, ಕೇಳಿಸ್ಕೋ ಅಂತ, ಐ ಲವ್ ಯು. ನಾನು ಹೇಳಿದ್ದೆ ಎಲ್ಲ ಕರೆಕ್ಟೇ, ಬಟ್ ಅದೆಲ್ಲ ಯಾಕೆ ಹೇಳಿದೆ ಗೊತ್ತಾ? ದುಡ್ಡುಗೋಸ್ಕರ ಅಷ್ಟೇ. ಅದೆಲ್ಲ ಸೀರಿಯಸ್ಸಾಗಿ ತಗೊಂಬಿಡಿ, ಓಕೆ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆವತ್ ಹೋದವನು ಇಲ್ಲಿವರೆಗೂ ಸಿಕ್ಕೇ ಇಲ್ಲ ಸರ್. ಅವನು ಇಂಡಿಯಾಗ್ ಬಂದಿದ್ದಾನೆ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಮಲೇಷಿಯಾದಿಂದ ಇಲ್ಲಿಗೆ ಬಂದು ಹುಡುಕ್ತಾ ಇದ್ದೀನಿ. ಪ್ಲೀಸ್ ಸರ್, ಅವನ್ನ ಹುಡ್ಕೊಡಿ ಸರ್. ನಾ ಸತ್ರು ಬದುಕಿದ್ರು ಅವನ್ ಜೊತೆನೆ ಸರ್. ಅವನು ಒಳ್ಳೆಯವನಲ್ಲ, ಕ್ರಿಮಿನಲ್. ಅವನು ನಿನ್ನ ಲವ್ ಮಾಡದೆ ಒಳ್ಳೆ ಕೆಲಸ ಮಾಡಿದಾನೆ ಸರ್. ಅವ್ನ್ ಏನಾದ್ರೂ ಆಗಿರ್ಲಿ, ಅವ್ನ್ ನಂಗ್ ಬೇಕು ಸರ್. ಹೇ ಗಂಬಯ್ಯ, ಇವ್ರ ಹತ್ರ ಕಂಪ್ಲೇಂಟ್ ಬರೆಸ್ಕೊಂಡು ಕಳ್ಸೋ. ಓಕೆ ಸರ್. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಓಕೆ ಅಮ್ಮ. ಈ ನನ್ನ ಮಗ ಮಲೇಷಿಯಾಗೆ ಹೋದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರು ನೀನು? ಆಕ್ಚುಲಿ ಐ ಆಮ್ ಫಸ್ಟ್ ಆಫ್ ಐ ಆಮ್ ವೆರಿ ಲಕ್ಕಿ ಮ್ಯಾನ್ ಸರ್. ಫಸ್ಟ್ ಆಫ್ ಸೆಕೆಂಡ್ ಆಫ್ ಪಿಕ್ಚರ್ ಕತೆ ಹೇಳ್ತಾ ಇದೀಯಾ ಸರ್? ನಾಟಕ ಸಿನಿಮಾ ಸೀರಿಯಲ್ ಅಲ್ಲ ಸರ್, ಇನ್ ದ ಫಸ್ಟ್ ಆಫ್ ಐ ಆಮ್ ವೆರಿ ಲಕ್ಕಿ ಮ್ಯಾನ್ ಸರ್. ಬಿಫೋರ್ ಇಂಟರ್ವ್ಯೂಲ್ ಆ ನನ್ನ ಮಗ ನನ್ನ ಬೆಗ್ಗರ್ ಮಾಡ್ಬಿಟ್ಟು ಸರ್. ಬ್ರಹ್ಮ, ಓಕೆ ಕುತ್ಕೋ, ಕುತ್ಕೊಳ್ಳಿ. ಬ್ರಹ್ಮನ್ ಬಗ್ಗೆ ಏನೇನ್ ಗೊತ್ತು ಹೇಳು ಸರ್. ಅವ್ನ್ ತರ್ಲೆ ನನ್ ಮಗ ಸರ್, ಉಪ್ಪಿಟ್ ನನ್ ಮಗ. ಬರ್ಬೇಕಾರ ಓಮ್ ಅನ್ಕೊಂಡು ಆ ಮೈಕ್ ಅಂತರ ಬರ್ತಾನ್ ಸರ್, ಹೋಗ್ಬೇಕಾರ ಗೌರವ ಅಂತರ ಎಲ್ಲ ತುಂಬಿಕೊಂಡು ಹೋಗ್ಬಿಡ್ತಾನ್ ಸರ್. ಸರ್, ನನ್ ತುಂಬಾ ಅದೃಷ್ಟವಂತ ಸರ್. ಇಷ್ಟೊಂದು ಅದೃಷ್ಟವಂತ ಆಗಿದ್ದೆ ಸರ್, ಇಂಥ ಟೈಮಲ್ಲಿ ನನ್ನ ಲೈಫ್ಗೆ ಒಬ್ಬ ಎಂಟ್ರಿ ಕೊಟ್ಟ ಸರ್. ಎಕ್ಸ್ಕ್ಯೂಸ್ ಮೀ, ಓ ಹಲೋ, ದೇ ಲಕ್ಕಿ ಮ್ಯಾನ್ ಸ್ಪೀಕಿಂಗ್. ಲೋ ಮಡಗಪ್ಪ, ಯಂಗ್ಲಾ ಇದೆಯಾ? ಶಿಕಾರಿ, ಬೇಟೆ ಬೇಟೆ, ಅದೃಷ್ಟದ ಬೇಟೆ. ಇದು ಕಾಡಲ್ಲಿ ಬೇಟೆ ಅಲ್ಲ ಕಣೋ, ಕರೆನ್ಸಿ ಬೇಟೆ, ಕರೆನ್ಸಿ. ಏ ನೋಡಪ್ಪ, ನೀ ಹೇಳ್ದೆ ಅಂದ್ಬಿಟ್ಟು ಎಲ್ರಿಗೂ ಕರೆದು ಕರೆದು ಕೆಲಸ ಕೊಡಕ್ ಆಗಲ್ಲ ಕಣೋ. ನಾನ್ ಮೊದ್ಲು ಅವ್ನಿಗೆ ಟೇಸ್ಟ್ ಮಾಡ್ತೀನಿ, ಮೊದ್ಲಿಗೆ ಮೀಟರ್ಗೆ ಟೇಸ್ಟ್, ಆಮೇಲೆ ಬ್ರಾಡ್ಗೆ ಟೇಸ್ಟ್, ಅವೆಲ್ಲ ಓಕೆ ಆದ್ಮೇಲೆ ಕೆಲಸ ಕೊಟ್ಟೆ ಕೊಡ್ತೀನಿ. ಹೌದು, ಈಗ ಅವನು ಎಲ್ಲ ಉನ್ಲಾ ಸರ್. ಇವನು ನೀನಾ? ಎಸ್ ಸರ್, ಐ ಆಮ್ ಬ್ರಹ್ಮ. ನೀನೇ ನನ್ನ ಕೈ ಕೊಡೋದು, ನೀನ್ ಅಂತರ ಕೆಲಸ ಕೇಳ್ಕೊ ಬಂದಿದ್ಯಾ, ನನ್ನ ಕೈಗೆ ನಿನ್ ಕೆಲಸ ಕೊಡೋದು? ಆಯ್ ಎಳಸಕಾಯ್, ಅನ್ಲಕ್ಕಿ ಫೆಲ, ಡರ್ಟಿ ಹ್ಯಾಂಡ್. ನಮಸ್ಕಾರ. ನಮಸ್ಕಾರ ಸರ್. ಅನ್ನು ಅಸರಿ ಸಾಬಿಟ್ಟ. ನಮಸ್ಕಾರ ಸರ್. ಅನ್ಕಲ್ ಸರ್, ನಿನಗೆ ಶ್ರದ್ಧೆ ವಿನಯ ಭಕ್ತಿ ಏನೋ ಇಲ್ವೇನೋ, ಎರಡು ಕೈನೋ ಜೋರ್ಸಿ ಭಕ್ತಿಯಿಂದ ನಮಸ್ಕಾರ ಸರ್ ಅಂತ ಹೇಳೋ. ಸರ್ ದಯವಿಟ್ಟು ಅದು ಯಾವ ರೀತಿ ಅಂತ ನೀವೇ ತೋರಿಸ್ಬಿಟ್ರೆ ಹಂಗೆ ಮಾಡ್ಬಿಡ್ತೀನಿ ಸರ್. ನಮಸ್ಕಾರ ಸರ್. ನಮಸ್, ನೀನೇನೋ ನನ್ನ ಹತ್ರ ನಮಸ್ಕಾರ ಮಾಡಿಸ್ಕೋತೀಯ ಏನೋ ಸರ್? ಹೀಗಲ್ವಾ ಸರ್, ನಮಸ್ಕಾರ ಸರ್, ಸರಿನಾ ಸರ್? ಕೀಪ್ ಇಟ್ ಅಪ್, ಇಟ್ಸ್ ಓಕೆ. ನಂತರ ಹೆಸರಿಟ್ಕೊಂಡ್ರಾಗಲ್ಲ, ನನ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ನಂತರ ಅಲರ್ಟ್ನೆಸ್ ಇರ್ಬೇಕು. ಆಯ್ತು ಸರ್, ಆಯ್ತು ಸರ್. ಏನಾಯ್ತು ಬ್ಯಾಗ್ ಎಲ್ಲೋ ಸರ್? ಬ್ಯಾಗ್ ಅಲ್ಲಿ ಟೇಬಲ್ ಮೇಲಿದೆ ಸರ್. ಅಲ್ಲಿದ್ಯಾ? ಹಾ ಸರ್. ಆಯ್ತಪ್ಪ, ನಾನೇ ತಗೊಂಡ್ಬರ್ತೀನಿ. ಆಯ್ತು ಸರ್.
ಸರ್ ನಾನು ಎತ್ಕೊಂಡ್ಬರ್ತೀನಿ. ಆಯ್ತು ಸರ್. ಏನಾಯ್ತು, ನೀನಿರೋದ್ ಕೆಲ್ಸಕ್ಕೆ ಬ್ಯಾಗ್ ನೀನ್ ತರ್ಬೇಕು? ನಾನ್ ತರ್ಬೇಕಾ ಸರ್? ನಾನ್ ತರ್ಬೇಕು. ಆಯ್ತು ಸರ್, ಆಯ್ತು ಸರ್, ತರ್ತೀನಿ. ನಾನ್ ತರ್ಬೇಕಾ ಸರ್? ನನ್ಗೆ ಸರ್ ಬ್ಯಾಗ್. ಐ ಲೈಕ್ ಇಟ್, ಐ ಲೈಕ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್. ಜಾಸ್ತಿ ಬೆಂಡ ಬೇಕಣ್ಣ, ಸ್ವಲ್ಪ ಎತ್ತೋ. ಬಾರ ಸರ್, ತಾವ್ ಮುಂದೆ ಹೋಗಿ ಸರ್. ಬಾರಲ್ಲ ಸರ್, ತಾವ್ ಮುಂದೆ ಹೋಗಿ ಸರ್. ಯಾಕ್ರೋ ನೀವು ಇಂಡಿಯನ್ಸು, ಮುಂದೆ ಬನ್ನಿ ಮುಂದೆ ಬನ್ನಿ ಅಂದ್ರೆ ಹಿಂದಕ್ಕೆ ಹೋಗ್ತೀರ ಯಾಕ್ರೋ ಸರ್? ತಮ್ದು ಯಾವ ದೇಶ ಸರ್? ಇಂಡಿಯನ್ಸು ಕ್ವಶನ್ ಕೇಳಲ್ಲ, ನೀನು ಕೇಳ್ಬಾರ್ದು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಬೆಂಡ್, ಫಾಲೋ ಮೀ. ನನ್ನ ಸ್ಪೀಡ್ ಇಂಡಿಯನ್ಸ್ ಬರೋದೇ ಇಲ್ಲ. ಸ್ಪೀಡ್ ಜಾಸ್ತಿ ಆಯ್ತು, ಸಾರಿ ಸರ್. ನೀನು ನನ್ನ ಜೊತೆ ಲಿಫ್ಟ್ ಅಲ್ಲಿ ಬರ್ತೀಯ ಸರ್? ಇನ್ನೊಂದು ಬರ್ಲಿ ಸರ್. ಔಟ್, ಗೆಟ್ ಔಟ್. ಮೆಟ್ಲ ಕೊಂಬ, ಸೆವೆಂತ್ ಫ್ಲೋರ್. ಸರ್ ಸ್ಪೀಡ್ ಗೋಡ ನಲ್ಲ ಕಣ ಗ್ರೇಟು, ವರ್ಡ್ಸ್ ಆನ್ ಗ್ರೇಟ್. ಹೌದು ಸರ್. ಹಾಂ ಬಾ. ನಿನಗೆ ನಾನು ನನ್ನ ಅದೃಷ್ಟ ಲಕ್ಕಿ ಹ್ಯಾಂಡ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ಗೊತ್ತಿದೆಯಾ? ಗೊತ್ತಿಲ್ಲ ಸರ್. ಅದು ನಿನಗೆ ಮೊದಲು ಗೊತ್ತಾಗಬೇಕು. ಪೆಪ್ಸಿ ಕುಡಿತೀಯಾ? ದಿಲ್ ಮಾಂಗೆ ಮೋರ್. ಯಾಕೋ ಹಂಗಿದ್ಯಾ? ಆ ನಿನ್ಗೆ ಆರ್ಡರ್ ಮಾಡ್ಬಿಟ್ಟು ನಾನು ಕುಡ್ದೆ ಅಂತನಾ? ಕ್ಯಾಪ್ ತಗೋ ಸರ್. ಕ್ಯಾಪ್ ಮುಚ್ಚುಳ. ನನಗಲ್ಲ, ಒಳಗೆ ನೋಡು ಸರ್. ಒಂದು ಫ್ರೀ ಅಂತಿದೆ ಸರ್ ಇದರಲ್ಲಿ. ನನಗೆ ಗೊತ್ತು ಕಣ, ದಟ್ ಈಸ್ ಅದೃಷ್ಟವಂತ. ಕುಡಿ ಪೆಪ್ಸಿ, ಕುಡಿಯೋ ಕುಡಿಯೋ. ಇವತ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಲಕ್ಕಿ ಬೇಟೆ ಇದೆ. ಆ ಮಡಗಪ್ಪ, ನಿನ್ನ ನನ್ನ ಹತ್ರ ಮಡಗ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದ. ನನ್ನ ದೃಷ್ಟಲ್ಲಿ ಒತ್ಕೊ ಬರ್ತಾ ಇದೀಯ ನೀನು? ಆ ಮರಿ ಕಂದ, ಹೊಟ್ಟೆ ಎಸಿತಾ ಇದೀಯಾ? ಊಟ ಮಾಡಿ. ಏ ನಾಚ್ಕ ಬೆಳ್ಕೊಣ, ಬಾರ ಊಟ ಮಾಡುವಂತೆ ಬಾರು. ಇನ್ನು ಊಟ ಯಾವ ರೇಂಜ್ ಇರುತ್ತೋ, ರಾಜಧಾನಿ ಊಟ ಕಣ ಬಾರೋ. ಸೂಪರ್ ಸರ್, ನಾವು ಮಾಮೂಲಿ ರಾಗಿ ಮುದ್ದೆ ಪುಳಿಚಾರ್ ತಿನ್ನೋರ್ಗೆ ಈ ತರ ರಾಜರ ತರ ಫೀಲ್ ಆಗ್ಬೇಕು ಅಂದ್ರೆ ರಾಜಧಾನಿಗೆ ಬಂದು ಡೈಲಿ ಊಟ ಮಾಡ್ಬೇಕು ಅನಿಸ್ತಿದೆ ಸರ್. ಸೂಪರ್ ಸರ್. ಸರ್ ಒಂದ್ ನಿಮಿಷ ಬರ್ತೀನಿ ಸರ್. Hey!
ಸರಿ ಸರ್. ಮರೇ ಬ್ರಹ್ಮ, ನನಗೆ ಇವಾಗ ಕ್ಲಾರಿಟಿ ಸಿಕ್ತು ನಿನಗೆ ಏನು ಕೆಲಸ ಕೊಡಬೇಕು ಅಂತ. ಸರ್ ದಟ್ ಈಸ್ ಮೈ ಬಾಯ್. ಥ್ಯಾಂಕ್ ಯು ಸರ್. ಎಸ್ ಸ್ಟೇಫ್, ಇನ್ಮೇಲೆ ಈ ಅದೃಷ್ಟವಂತ ಮೇಲೆ ಒಂದು ಸೊಳ್ಳೆನೂ ಕುತ್ಕೋಬಾರ್ದು, ಹಂಗ ನೀನ್ ಕಾಪಾಡ್ಕೋಬೇಕು. ಡ್ಯೂಟಿ ಶುರು ಮಾಡ್ಕೊಬಿಟ್ಟ ಸೂಪರ್ ಸರ್. ಏನ ಎತ್ಕೊಂಡು ಫಾಲೋ ಮಾಡು. ಎಸ್ ಸರ್. ಓಕೆ ಎಸ್ ಸರ್. ಫಾಲೋ ಫಾಲೋ ಮೀ ಫಾಲೋ ಮೀ. ಏನು ಆ ಕಡೆ ಈ ಕಡೆ ನೋಡ್ತಾ ಇದೀಯಾ ಸರ್? ನಿಮ್ ಕಾರ್ ಬರುತ್ತಲ್ಲ ಅದಕ್ಕೆ ತಗದಂಗೆ ಬಿಟ್ಟ ಅಂದ್ರೆ ನಮ್ ಯಾಕೆ ಸರ್? ಕಾರ್ ಅಂತ ಕಾರು, ನಿನ್ನಂತ ಕಾರು ಅನ್ಬಾರ್ದು, ಕಾಲೋ ಅಂತನ್ಬೇಕು. ಭಾರತನ ಮೂರ್ಸಲ ಪ್ರದಕ್ಷಿಣೆ ಹಾಕ್ಬಿಡು, ಜಗದ್ಗುರುಗಳಾಗಿದ್ದಾರೆ ಕರ್ನಾಟಕದಲ್ಲಿ ಆಂಧ್ರದಲ್ಲಿ. ಒಂದೊಂದ್ಸಲ ವಾಕಿಂಗ್ ಮಾಡ್ರೆ ಸಾಕು, ಸಿಎಂಗಳಾಗಿದ್ದಾರೆ. ನೀನು ವಾಕಿಂಗ್ ಮಾಡು, ಸಿಎಂ ಆಗ್ತೀಯ. ದಟ್ ಈಸ್ ಲಕ್ಕಿ ಬ್ರಹ್ಮ ಠಾಳ್. ಓಕೆ ಸರ್. ಸರ್ ಹುಷಾರ್ ಸರ್, ಕೊಚ್ಚೆ ಸರ್ ಕೊಚ್ಚೆ, ಹುಷಾರು, ಗಾಡಿಗಳೆಲ್ಲ ಬರ್ತಿದೆ, ಮೈ ಮೇಲೆ ಆರ್ಬಿಡುತ್ತೆ. ಕೊಚ್ಚೆ ನೀರು ನನ್ ಮೇಲೆ ಫೌಂಟೇನ್ ತರ ಹಾರ್ಬಿಡುತ್ತೆ ಅಂತ ನೀನ್ ಹೇಳ್ತಿರೋದು? ಲಕ್ಕಿ ಮ್ಯಾನ್ ಕೊಚ್ಚೆ ಆರುತ್ತೆ ಅಲ್ಲ ನೋಡುವಂತೆ. ಸ್ವಲ್ಪ ದೂರ ನಿಂತ್ಕೋ, ದೂರ ನಿಂತ್ಕೋ, ಹೋಗೋ. This is Lucky Brahma. Hello, drishtavantanan magane. ಬಾಗಲ್ ತೆಗೆ ಸೇಸಮ್ಮ, ಲಕ್ಕಿ ಬ್ರಹ್ಮ ಬಂದಿದ್ದಾನೆ. ನೋಡ ಹತ್ತಿರಷ್ಟು ಅಂತ ನಮ್ಮನೆ, ನನ್ನ ಫೋಟೋ ಹಾಕೊಂಡು ಪೂಜೆ ಮಾಡ್ಕೊಳೋ, ನಿಂಗೂ ಸ್ವಲ್ಪ ಅದೃಷ್ಟ ಬರುತ್ತೆ. ನಡೇ ನಡೇ. ಏ ಯಾವ್ದನ್ನು ಮುಟ್ಟಬೇಡ. ಏಯ್ ಜಾಸ್ತಿ ಆಯ್ತು ಬಿಡು, ನೀನು ಯಾವತ್ತು ಅದೃಷ್ಟದ ಹಿಂದೆ ಇರಬೇಕು. ಸರಿ ಸರ್. ಹಾ, ಲಕ್ಕಿ ಡಿಪ್, ಲಕ್ಕಿ ಡ್ರಾ, ಲಕ್ಕಿ ಮ್ಯಾನ್ಗೆ. ಹಾ ಸರ್ ಸರ್, ಏನ್ ಅದೃಷ್ಟವಂತರು ಸರ್ ನೀವು. ಲಕ್ಕಿ ಡಿಪ್ ನಲ್ಲಿ ಐದಾರು ಕಾರ್ಗಳು, ಇಷ್ಟೊಂದು ಐಟಮ್ಸ್ಗಳು, ಈ ಮನೆ ಲಕ್ಕಿ ಡಿಪ್ ಅಲ್ಲೇ ಬಂದಿರ್ಬೇಕಲ್ವಾ ಸರ್? ಹೌದು ಸರ್. ಏನ್ ಸರ್ ನೀವು, ನಿಮ್ಗೆ ಇನ್ನೇನೇನ್ ಗಿಫ್ಟ್ ಬಂದಿದೆ ಎಲ್ಲ ತೋರಿಸಿ ಸರ್. ಈ ಪಾಪಿ ಕಣ್ಗಳು ನೋಡಿ ಪುಣ್ಯ ಕಟ್ಕೊಳ್ಳ ಸರ್, ಪ್ಲೀಸ್ ಸರ್. ತೋರಿಸ್ತೀನಿ, ನೋಡ್ಬಿಟ್ಟು ಹೊಟ್ಟೆ ಹುರ್ಕೋಬಾರ್ದು, ದೃಷ್ಟಿ ಆಗ್ಬಿಡುತ್ತೆ. ಅಯ್ಯಯ್ಯ, ಹೊಟ್ಟೆ ಹುರ್ಕೊಳ್ಳೋದು ಏನ್ ಬಂತ ಸರ್? ನಂದೆಲ್ಲ ನಿಮ್ದಿದ್ದಂಗೆ, ನಿಮ್ದೆಲ್ಲ ನಂದಿದ್ದಂಗೆ, ಎಲ್ಲ ನಂದೇ ಅನ್ಕೊಳ್ಳೋ ಬ್ರಾಡ್ ಮೈಂಡ್ ಸರ್ ನಂದು. ಏನೋ ನಂದನ್ನೆಲ್ಲ ನಿಂದು ಅಂದ್ಕೊಳ್ಳೋ ಬ್ರಾಡ್ ಮೈಂಡೆಡ್ ನಿಂದು. ಯಾಕೋ ಈ ಸೌಂಡ್ ಸ್ವಲ್ಪ ಸರಿ ಇಲ್ವಲ್ಲ, ಇದ ಸಿಂಗಲ್ ಮೀನಿಂಗ್, ಡಬಲ್ ಮೀನಿಂಗ್, ತ್ರಿಬಲ್ ಮೀನಿಂಗ್ ಸರ್? ಸ್ಟ್ರೈಟ್ ಮೀನಿಂಗ್ ಸರ್, ಒಂದೇ ಮೀನಿಂಗ್ ಸರ್. ಸ್ಟ್ರೈಟ್ ಮೀನಿಂಗ್ ಅಲ್ಲ, ಸ್ಟ್ರೈಟ್. ನನ್ನ ಲಕ್ಕಿ ಕಲೆಕ್ಷನ್ಸ್ ಎಲ್ಲ ನೀ ತೋರ್ಸ್ಬಿಡ್ತೀನಿ ಕಣ. ಸರ್ ಏನ್ ಸರ್ ಇದು? ಅಯ್ಯೋ ಅಯ್ಯೋ ಅಯ್ಯೋ, ಊರಲ್ಲಿರೋ ಗೋಲ್ಡ್ ಎಲ್ಲ ಇಲ್ಲೇ ಇದೆಯಲ್ಲ ಸರ್. ಸರ್ ನಿಜವಾಗ್ಲು ನೀವು ಗೋಲ್ಡನ್ ಸ್ಟಾರ್ ಸರ್? ಸರ್ ಬಂಗಾರಪ್ಪ ಸರ್ ನೀವು? ಬಂಗಾರದ ಮನುಷ್ಯ ಸರ್. ಹಾ ಸರ್, ನಿಮ್ಮ ನೋಡ್ರೆ ನಂಗೆ ಖುಷಿ ಆಗ್ತಿದೆ ಸರ್. ಲಕ್ಕಿ ಸ್ಟಾರ್ ಸರ್ ನೀವು. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಸರ್, ಒಂದೇ ಒಂದು ಆಟೋಗ್ರಾಫ್ ಹಾಕ್ಬಿಡಿ ಸರ್. ಆಟೋಗ್ರಾಫ್ ಸರ್? ಈ ಸ್ಟಾರ್ಗಳೆಲ್ಲ ಮೇಲೆ 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 ಯಾಕೆ ಸರ್ ಹೋಗೋದು? ಆಟೋಗ್ರಾಫ್ ಹಾಕಿ ಹಾಕಿ ಹಾಕಿನೇ ಮೇಲೆ ಹೋಗೋದು. ಆಟೋಗ್ರಾಫ್ ಹಾಕಿದ್ರೆ ಇದು ಡಬಲ್ ತ್ರಿಬಲ್ ತ್ರಿಬಲ್ ಆಗ್ಬಿಡುತ್ತೆ ಸರ್. ಹ್ಞೂ ಸರ್, ತಗೊಳ್ಳಿ ಸರ್, ಹಾಕಿ ಸರ್. ನಾನು ನಿಮ್ಗೆ ಅಭಿಮಾನಿ ಆಗ್ಬಿಟ್ಟೆ ಸರ್. ಆನಂದ ಬಸ್ ಎಲ್ಲ ಕಡೆ ಬರ್ತಾ ಇದೆ. ಹೌದು ಸರ್, ಹೌದು ಸರ್. ಇದೆಲ್ಲ ಡಬಲ್ ಆಗುತ್ತಲ್ವಾ? ಹಾಗೆ ಆಗುತ್ತೆ ಸರ್, ಹಾಕಿ ಸರ್. ನನ್ನ ಮೊದಲ ಅಭಿಮಾನಿಗೆ ಸರ್. ನಿಧಾನ ನಿಧಾನಕ್ಕೆ ಹಾಕಿ ಸರ್. ಸರ್ ಇದು ನಿಮ್ ಸೈನ್ ತಾನೆ? ಹಾ ಸೂಪರ್ ಸರ್, ಸೂಪರ್. ನಿಂಗೆ ಇನ್ನೊಂದಿನ ತರಿಸ್ತೀನಿ. ಇನ್ನೂ ಒಂದ? ಏನ್ ಸರ್ ಅದು? ನೀನು ಟಿಕೆಟ್ ಪಡ್ಕೋಬಾರ್ದು. ಏನ್ ಸರ್, ಸಂತೋಷ ಪಡ್ತಿದ್ದೀನಲ್ಲ ಸರ್. ಸ್ಟಾರ್, ಲಕ್ಕಿ ಸ್ಟಾರ್, ಸೂಪರ್ ಸ್ಟಾರ್. ಕಣ್ಮುಚ್ಕೋ. ಮುಚ್ಕೊಂತೀನಿ. ಸರ್ ಸರ್ ಏನ್ ಸರ್ ಇದು? ನೀವು ಬರೀ ಗೋಲ್ಡನ್ ಸ್ಟಾರ್ ಅಲ್ಲ ಸರ್, ನೀವು ಡೈಮಂಡ್ ಸ್ಟಾರ್ ಸರ್, ಡೈಮಂಡ್ ಸ್ಟಾರ್. ಸರ್ ನಿಜವಾದ ಲೈಫ್ ಲಾಂಗ್ ಅಭಿಮಾನಿ ಆಗ್ಬಿಟ್ಟೆ ಸರ್ ನಿಮ್ಗೆ. ಹೊಡ್ರಿ ಸರ್ ಇನ್ನೊಂದು ಆಟೋಗ್ರಾಫ್. ಈ ಲಕ್ಕಿ ಸ್ಟಾರ್ ಇರೋದೇ ಅಭಿಮಾನಿಗೋಸ್ಕರ. ತ್ರಿಬಲ್ ಆಗುತ್ತೆ. ಸರ್ 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 ಏನ್ ಬೇಟೆ ಆಡ್ಬಿಟ್ಟಿದೀರಾ ಸರ್? ಸರ್ ಏನ್ ಸರ್ ಇದು? ಏನ್ ಸರ್ ಇದು? ಕಡದು ಗುಡ್ಡೆ ಹಾಕ್ಬಿಟ್ಟಿದಿರಲ್ಲ ಸರ್ ಗಿಫ್ಟ್ ಗಳನ್ನೆಲ್ಲ. ಅಯ್ಯೋ ಅಪ್ಪಬ್ಬಾ, ಏನ್ ಬೇಟ ಇದು ಸರ್? ತಗೊಳ್ಳಿ ಸರ್, ಜಡೀರಿ ಸರ್, ಹೋಲ್ಸೇಲ್ ಆಗಿ ಆಟೋಗ್ರಾಫ್ ಜಡೀರಿ ಸರ್. ಹೋಲ್ಸೇಲ್ ಸರ್.
ಸರ್ ಲೈಫ್ಲಾಗ್ ಅಭಿಮಾನಿ ಆಗ್ಬಿಟ್ಟೆ ಸರ್ ನಿಮ್ಗೆ ಸರ್ ಇದಕ್ಕೆ ಫ್ರೇಮ್ ಹಾಕ್ಸ್ಕೊಂಡ್ಬಿಡು ಫ್ರೇಮ್ ಹಾಕಿ ಫೋಟೋ ಇಟ್ಬಿಡ್ತೀನಿ ಆ ಗ್ರೇಟ್ ಸರ್ ನೀವು ಹಾಕಿ ಸರ್ ಹಾಕಿ ಸರ್ ಜಡಿರಿ ಸರ್ ಹೊಡಿರಿ ಸರ್ ಅಷ್ಟೊಂದು ಆಟೋಗ್ರಾಫ್ ಏನ್ ಕೈ ತಗೊಂಡ ಅದೇನ್ ಸರ್ ಬಗ್ಗೆ ಅದೇ ಸಗ್ಲೇಕ್ಸ್ ಏನ್ ಇಂಗ್ಲಿಷ್ ಪೇಪರ್ ಏನೋ ಒಂದೂ ಬೊಂಬೆಗಳಿಲ್ಲಪ್ಪ ಎಲ್ಲ ಟೆಕ್ಸ್ಟ್ ಬುಕ್ ತರ ಅಯ್ಯ ಯಾವ್ದು ಅದೃಷ್ಟ ಹುಡುಕ ಬಂತು ಕಮಿಂಗ್ ಸೇಸಮ್ಮ ಬ್ರಹ್ಮ ಅಂದ್ರೆ ನೀವೇನಾ ದವನ ಓನ್ಲಿ ಲಕ್ಕಿ ಬ್ರಹ್ಮ ನಾನೇ ಗಿಫ್ಟ್ ಏನ್ ತಂದಿದ್ದೀರಾ ಗಿಫ್ಟ್ ಅಣ್ಣ ನೀವನ್ನ ಹೇಳಿ ಅಣ್ಣ ಯಾರೋ ಏನಪ್ಪ ಸುತ್ತಿಟ್ರ ತಲ್ದಿಮ್ ಸಿಕ್ತಂಗ್ ಸಿಕ್ತು ಹಿಂದ್ಗಡೆ ಹಾಕೊಂಡು ತುಳ್ದಾಗ್ಬಿಟ್ರ ಅಯ್ಯೋ ಅವ ಅದೇನ್ ಸರ್ ಸೌಂಡ್ ಸೌಂಡ್ ಅಲ್ಲಪ್ಪ ಇದು ಬ್ಯಾಂಡ್ ಅಮ್ಮ ಅವನ ಸೆಂಟ್ರಿಗೆ ತುಳ್ದುಬಿಟ್ರಲ್ಲಪ್ಪ ತಿರ್ಗಾರ ಬಂದ್ರಲ್ಲಪ್ಪ ಯಾರು ಅರೆ ಮಿಸ್ಟರ್ ಬ್ರಹ್ಮ ನಮ್ ತಾಯಣಗೋ ಅಲ್ಲ ಸರ್ ನಾನ್ ಸೂಪರ್ ಸರ್ ಬ್ರಹ್ಮ ಮೇಲಿದ್ದಾರೆ ನಾನ್ ಕೆಳಗಿದ್ದೀನಿ ಸರ್ ಮೇಲೆ ಹೋಗ್ಬೋದಾ ಧಾರಾಳ ಹೋಗಿ ಸರ್ ಓಕೆ ಕಮ್ ಆನ್ ಬನ್ನಿ ಅರ್ಧ ಬಿಡಿ ಬನ್ನಿ ಸರ್ ಓಕೆ ಬರ್ತೀವಿ ಸರ್ ಓಕೆ ಸರ್ ಓಕೆ ಸಿ ಯು ಓಕೆ ಬ್ರಹ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ಸಿ ಯು ಬೈ ಸರ್ ಯಾರವರು ಸರ್ ಅದೇ ಜಿಗ್ ಜಾಗ್ ಅಂಡರ್ವೇರ್ ಕಂಪ್ನಿ ಅವ್ರು ಸರ್ ಏನಂತ ಅವ್ರಿಗೆ ಅದು ತಾವೇನೋ ಅಂಡರ್ವೇರ್ ತಗೊಂಡಿದ್ರಂತೆ ಜಿಗ್ ಜಾಗ್ ಅಂತ ಅದು ಮಲೇಷಿಯನ್ ಪ್ಯಾಕೇಜ್ ಟೂರ್ ಗಿಫ್ಟ್ ಪ್ಯಾಕೇಜ್ ಬಂಪರ್ ಹೊಡೆದು ಬಿಟ್ಟಿದೆ ಸರ್ ಅಲ್ಲಿಗೂ ಹೊಡೆದು ಬಿಡ್ತೀನಿ ಲಕ್ಕಿ ಬ್ರಹ್ಮ ವೀಸಾ ಮಾಡ್ಸೋದಿಕ್ಕೆ ಪಾಸ್ಪೋರ್ಟ್ ಕೇಳಿದ್ರು ಅದಕ್ಕೆ ಕೊಟ್ಕೊಳ್ಳುತ್ತೆ ಕಳಿಸ್ಬಿಡ ನೀನು ನೀನು ಏರ್ಪಡ್ ಕರ್ಕೊಂಡು ಹೋಗ್ತೀನಿ ಕಣ ಏರೋಪ್ಲೇನ್ ನೋಡಿದ್ಯಾ ಸರ್ ಏರೋಪ್ಲೇನ್ ಅಂದ್ರೆ ನೋಡಿಲ್ಲ ಇಲ್ಲ ಸರ್ ಆಕಾಶದಲ್ಲಿ ಹೋಗುತ್ತಲ್ಲ ಸರ್ ಅದೇ ಹತ್ರದಿಂದ ನೋಡಿಲ್ಲ ಸರ್ ತೋರ್ತೀನಿ ತೋರ್ತೀನಿ ಆಮೇಲೆ ಏರ್ಪೋರ್ಟ್ ಸರ್ ಏರ್ಪೋರ್ಟ್ ಆಟೋಗಳು ಜಟಕಗಳು ನಿಂತ್ಕೋತಾವಲ್ಲ ಸ್ಟ್ಯಾಂಡ್ ಗೊತ್ತಾಯ್ತು ಸರ್ ಗೊತ್ತಾಯ್ತು ನೋಡಿಲ್ಲ ಸರ್ ಬೆಳಿಗ್ಗೆ ನೀನು ಸ್ನಾನ ಗಿನ ಮಾಡ್ಕೊಂಡು ರೆಡಿ ಆಗ್ಬಿಡು ಕರೆಕ್ಟ್ ರೆಡಿ ಹೋಗ್ತೀರಲ್ಲ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನೀನು ಬದುಕೋತೀಯ ಕಣ This is not your passport. Give me your passport. No, no, total photo, my passport. No, no, security, leja isko. No, 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 my ticket. No, 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 this is not your ticket. Yeah. Not your passport also. Hello, no, no. Excuse me, one minute, one minute. I am lucky, brother. See, this is me, this is my face, okay? This is my identity card and this is my passport. I am going to Malaysia, okay? Okay, okay, you can go. Yeah, yeah. Thank you. Okay, thank you very much. My ticket. Yeah, yeah, my ticket. No. My ticket. You can't go. ನನಗೆ ಇಂಗ್ಲಿಷ್ ಬರಲ್ಲ ಅಂದ್ಬಿಟ್ಟು ನನ್ನ ಪಾಸ್ಪೋರ್ಟ್ ಬದಲಿಗೆ ನಿನ್ ಪಾಸ್ಪೋರ್ಟ್ ತೋರಿಸ್ಬಿಟ್ಟು ನೀನು ಮಲೇಷಿಯಾಗೆ ಹೋಗ್ತಾ ಇದೀನೋ ನನಗಿರೋ ಲಕ್ಗೆ ನಾನು ಲಂಡನ್ಗೆ ಹೋಗ್ಬಿಟ್ಟು ವಿಕ್ಟೋರಿಯಾ ರಾಣಿ ಹತ್ರ ಮಾತಾಡ್ತೀನಿ ಹೋಗ ಹೋಗ ಏ ಮರೇ ಏನ್ ಕುರಿ ಆಹಾ ಅಲ್ಲ ಶಿಷ್ಯ ಹೋಗೋದು ಹೋಗ್ತಾ ಇದೀಯ ನಾನು ಆಟೋಗ್ರಾಫ್ ಬೇಡನಪ್ಪ ಆಟೋಗ್ರಾಫ ನನ್ನ ಫೋಟೋಗ್ರಾಫ್ ನೀನ್ ಲೈಫ್ ಲಾಂಗ್ ಮರೆಯಕ್ಕಾಗಲ್ಲ ನಿನ್ನ ಆಟೋಗ್ರಾಫ್ ಕಟ್ಕೊಂಡು ನಾನೇನೋ ಮಾಡ್ಲಿ ಕೆಲ್ಸ ಮುಗೀತು ಬಾಯ್ ಆಗ ಮುಗಿತ ಏನೋ ಕೆಲಸ ಅನ್ನಲ್ಲ ಲಕ್ಕಿ ಬ್ರಹ್ಮನಿಗೆ ಯಾ ಮಾಡಿಸ್ಬಿಟ್ರ ಹಲೋ ಏಯ್ ಮಡಗಪ್ಪ ಅವ್ನ ಯಾರ ಟೋಪಿ ಅಲ್ಲಿ ಕಳ್ಸಿದ್ದಲ್ಲಪ್ಪ ಅವ್ನ ಸರಿ ಮುಟ್ಟಲ್ಲಪ್ಪ ಸರ್ ಒಂದ್ ನಿಮಿಷ ಏನಪ್ಪ ಮುಂದೆ ಕೊಚ್ಚ ಇದೆ ಹೋಗಿ ಸರ್ ಓ ಕಾರ್ ಬೇರೆ ಬರ್ತಾ ಇದೆ ನೋಡ್ಕೊಂಡು ಮತ್ತೆ ನನ್ನ ಮೇಲೆ ಬಂದ್ಬಿಡ್ತೇ ಹಿಂಗೆ ಏಯ್ ಒಬ್ಬ ಹಂಗಂದ ಅವನ್ನ ಮಲೇಷಿಯಾ ಕಳ್ಸಿದೀನಿ ನೀನು ನೋಡ್ತಾ ಇರು ನಿನ್ನ ಬ್ಯಾಂಕ್ ಕಳ್ಸಿಬಿಡ್ತೀನಿ ದೂರ ನಿಂತ್ಕೊಂಡು ನೋಡು ನನ್ನ ಲಗ್ಗೇನಂತ ಗೊತ್ತಾಗುತ್ತೆ ನಿಂತ್ಕೊ ಅಲ್ಲಿ ಹ್ಮ್
ಮುಜೆ ಬಿಯಾತೆ ತೂ ಪಕಡ್ ರೆ ಸ್ಟಾಪ್ ಇಟ್ ಇದನ್ ಮಕ್ಕಳು ಕೂಡ ಏನ್ರು ಯಾರು ನೀವೆಲ್ಲ ಎಲ್ಲರೂ ಹೆಡ್ನೈಟ್ ಹಾಕೊಂಡು ಅಯ್ಯೋ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಹರ್ಭಜನ್ ಸಿಂಗ್ ಕಡೆಯವ್ರೇನ ನೀವು ಹಲೋ 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 ಕೌನ್ ಜಿ ಜೀನಾ ಜೀನು ಇಲ್ಲ ಗಾನು ಇಲ್ಲ ಯಾವ್ದೋ ಅಜ್ಜಿ ಯಾರು ಕೌನಾಯ್ತು ಏತು ಎಲ್ಲ ಕೌನ್ ಇತ್ತು ಘರ್ ಮನೆ ನಮ್ದು ರಿಜಿಸ್ಟ್ರೇಷನ್ ಪೇಪರ್ ಬೇಕೋ ಹನುಮಾನ್ ಸಿಂಗ್ ಇದು ಆಟೋಗ್ರಾಫ್ ಸಿಂಗ್ ಗರ್ಕ ಪತ್ರ ನಹಿ ಸಿಂಗ್ ತಗೊಳ್ಳಿ ಸಿಂಗ್ ಜಾಗ ಬಿಡಿ ಸಿಂಗ್ ರಾಮ್ ಸಿಂಗ್ ಗಬ್ಬರ್ ಸಿಂಗ್ ಜಲ್ದಿ ಅನಗರ್ ಅಜೋ ಅಜೋ ಮಾರೋ ಇಸ್ಕೋ ಫೇಕೋ ಮಾರ್ ಮುಖ್ಯ ದೇಖ ರೋ ಮಾರೋ ಇಸ್ಕೋ ಮನೆ ದಂಗ ಫಸಲ್ ಕರ್ರ ಮಾರ್ 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 ಫೇಕ ಇಸ್ಕೋ ಮನೆ ಕಿತ್ಕೊಂಡು ಜಾರಿ ಸದಿತ್ತಿರಲ್ಲ ಒಳ್ಳೆರಪ್ಪ ನಾಲ್ಕು ಜನ ಬಂದಿದ್ದೀರ ಅಣ್ಣ ಎಲ್ಲಿಗಡೆ ಕರ್ಕೊಂಡು ಹೋಗ್ತಿದ್ದೀರ ಭಿಕ್ಷುಕರ ಕೇಂದ್ರಕ್ಕೆ ಭಿಕ್ಷುಕರ ಕೇಂದ್ರಕ್ಕ ಹಿಂಗಿದ್ದೆ ಸರ್ ಹಿಂಗಾಗ್ಬಿಟ್ಟೆ ಸರ್ ಹ್ಞೂ ಸರ್ ಸರ್ 24 hours ಸರ್ ಒನ್ ಡೇ ಒಳಗೆ ನಾನು ಹಿಂಗೆ ಮಾಡಿಬಿಟ್ಟೆ ಸರ್ ಸರ್ ನಿಮ್ಗೊಂದು ಚಾಲೆಂಜ್ ಸರ್ ನೀವು ಜೊತೆ 1 hour ಇರಿ ಸರ್ ನಿಮ್ಮನ್ನ ಕಾನ್ಸ್ಟೇಬಲ್ ಮಾಡ್ಬಿಡ್ತಾರೆ ಸಾರಿ ಸರ್ ಸಾರ್ ನಾನು ಮೊದಲ ಥರ ಆಗಬೇಕು ಅಂದರೆ ನಾನು ಒಂದು ವಾರ ಅವನ ಜೊತೆ ಇರಬೇಕಂತೆ ಸರ್ ಅವನ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕಂತೆ ಸರ್ ನನ್ನ ಅದೃಷ್ಟ ಮತ್ತೆ ಬರುತ್ತಂತೆ ಸರ್ ಸ್ವಾಮೀಜಿ ಹೇಳಿದ್ದಾರೆ ದಯವಿಟ್ಟು ಅವ್ನು ಇಟ್ಕೊಡಿ ಸರ್ ಸರಿ ಸರಿ ಕಂಪ್ಲೇಂಟ್ ಕೊಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಸರ್ ನೀವೇನು ಸರ್ ನನ್ನ ಕತೆಗೆ ಬಿಟ್ಟು ಫುಲ್ ಬೇವತ್ತಾಗಿದ್ದೀರಾ ಎ ಸಿಲ್ ಕುತ್ಕೊಂಡು ಸರ್ ಫ್ಯಾನ್ ಹಾಕ್ಲ ಸರ್ ಸಾರಿ ಸರ್ ಬ್ರಹ್ಮ ಎಲ್ಲಿದ್ದೀಯ Okay, boss. ಎಕ್ಸ್ಚೇಂಜ್ ಮಾಡೋಣ ಓಕೆ ಟೇಕ್ ಇಟ್ Don't you ever mess up with the man, here he comes. Brahma, 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 Brahma,
He's gonna kick some ass. You better move it fast. He's the man on fire. You can run but never tire. Fights like a raging bull. Get up the way you fool. Takes you down in no time. Oh yeah, now comes the showtime. Huh. Oh yeah. Here comes the Brahma. Namappa. Nimappa. Avarappa, Ivarappa. ಎಲ್ಲರಿಗೂ ಅಪ್ಪ ಬ್ರಹ್ಮ. ಬ್ರಹ್ಮಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಬ್ರಹ್ಮಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಲೋಕದ ಜಾತಕ ಗೀಚುವ ಕಾಯಕ ಲೇಖಕರೆಲ್ಲರಿಗೀತನ ನಾಯಕ ಬ್ರಹ್ಮ. ಅರವತ್ನಾಲ್ಕು ವಿದ್ಯೆ ಇದ್ದರೂ ಇವನಿಗೆ ಮಾತ್ರ ಆರು ನೂರು ಕಲಿಸಿತ್ತು. ಯಾಕೆ ಸೃಷ್ಟಿಕರ್ತನೆ ಹೇಳೋ ನೀನು? ಕಾರ್ಫೀಲ್ ಇನ್ನೊಬ್ಬರ ಹಣೆ ಬರಹ ಬರೆಯೋನೇ ಬ್ರಹ್ಮ. Groove to the music. Yeah, yeah, come on. ದೇವಸ್ಥಾನದಲ್ಲಿರುವ ಎಲ್ಲ ಭಕ್ತಾದಿಗಳಲ್ಲಿ ಪೂಜಾರಿಗಳಲ್ಲಿ ವಿನಂತಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನಮಗೆ ದೇವಸ್ಥಾನದಲ್ಲಿ ಬಾಂಬ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಆದಷ್ಟು ಬೇಗ ಎಲ್ಲರೂ ಹೊರಗೆ ಬನ್ನಿ, ಓಡ್ ಬನ್ನಿ. ಕಮಾನ್ ಫಾಸ್ಟ್ ಫಾಸ್ಟ್ ಟಚ್, ಬೇಗ ಫಾಸ್ಟ್ ಕಮಾನ್ ಟಚ್. ಸರ್, ಬಾಂಬು ಹುಂಡಿಲಿದೆ ಸರ್. ಏನು ಹುಂಡಿಲ್ ಬಾಂಬ್ ಇಟ್ಟಿದಾರ? ಇಮಿಡಿಯೇಟ್ ಹುಂಡಿಲೆಲ್ಲ ಬಾಂಬ್ ನ ಡಿಫ್ಯೂಸ್ ಮಾಡಿ, ಹುಂಡಿಲೆಲ್ಲ ಶಿಫ್ಟ್ ಮಾಡಿ. ಕಮಾನ್ ಫಾಸ್ಟ್, ಏ ಬಾಂಬ್ ಬರ್ತಾ ಇದೆ, ಎಲ್ಲ ಬ್ಯಾಕ್ ಹೋಗಿ, ಬ್ಯಾಕ್ ಹೋಗಿ ಬೇಗ. ಕಮಾನ್ ಕಮಾನ್ ಫಾಸ್ಟ್ ಆಫೀಸರ್, ಬೇಗ ಶಿಫ್ಟ್ ಮಾಡಿ, ಏ ಎಲ್ಲ ಬ್ಯಾಕ್ ಹೋಗಿ, ಬ್ಯಾಕ್ ಹೋಗಿ ಬೇಗ. ಕಮಾನ್ ಆಫೀಸರ್ ಫಾಸ್ಟ್. ಆ ಭಕ್ತಾದಿಗಳೇ ಪೂಜಾರಿಗಳೇ, ನೀವೆಲ್ಲ ಪೂಜೆ ಮಾಡ್ಕೊಳ್ಳಿ, ನಾವು ಬಾಂಬ್ ನೋಡ್ಕೊಂತೀವಿ, ಡೋಂಟ್ ವರಿ. ಅಯ್ಯ ನನ್ನ ಮಕ್ಕಳ, ಎಲ್ಲರೂ ಸಾಯ್ತಾ ಇದ್ದೀರಾ? ಅಣ್ಣನ ದೇವಸ್ಥಾನದಲ್ಲಿ ರಾಬರಿ ಆಗ್ಬಿಟ್ಟೈತೆ, ನಾನು ಅಣ್ಣನ ಮನೆ ಮುಂದೆನೇ ಇದ್ದೀನಿ, ಅಣ್ಣನ ಸಮಾಧಾನ ಮಾಡಬೇಕು, ಬಂದ್ರಲ್ಲ. ಲಕ್ಷ್ಮೀಪತಿಯವರೇ, ಸಮಾಧಾನ ಮಾಡ್ಕೊಳ್ಳಿ. ಏನಯ್ಯ ಸಮಾಧಾನ ಮಾಡ್ಕೊಳ್ಳೋದು? ಬರ್ಕೊಂಡೆ ನಾನು ಸ್ವಿಸ್ ಬ್ಯಾಂಕಲ್ಲಿ ಹಣ ಇಡ್ತೀನಿ, ಭದ್ರವಾಗಿರುತ್ತೆ ಅಂತ. ನೀನು ದೇವಸ್ಥಾನ ಕಟ್ಟಿ ಉಂಡಿಲಿ ಇಟ್ಬಿಡಿ, ಯಾರು ರೈಟ್ ಮಾಡಲ್ಲ ಅಂದೆ. ನಿನ್ನ ಮಹತ್ತಂಬಿ ದೇವಸ್ಥಾನ ಕಟ್ಟಿಸಿ ಸಾವಿರಾರು ಕೋಟಿ ರೂಪಾಯಿ ಅಲ್ಲಿಟ್ಟೆ, ನಿನ್ನ ಗಾವಿ ನಂಬಿದ್ದಕ್ಕೆ ನಾನು ಪುರನೇ ಕೊಚ್ಕೊಂಡೋಗ್ಬಿಡ್ತಾನಯ್ಯ. ಇನ್ನು ಅವನು
ಆ ಕ್ರಿಮಿನಲ್ ನ ಹಿಡಿಯೋದಿಕ್ಕೆ ಪೊಲೀಸ್ ಆಫೀಸರ್ನ ಅಪಾಯಿಂಟ್ ಮಾಡಿಸ್ದೆ. ಅವನು ನನ್ನ ಬುಡಕ್ಕೆ ಅಟಮ್ ಬಿಟ್ಟು ಡಮ್ ಅನಿಸ್ಬಿಟ್ಟಲ್ಲಯ್ಯ. ಮೂರು ಟರ್ಮ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆ ಎಲ್ಲ ನಿನ್ ಕವಿ ನಂಬ್ಕೊಂಡು ಕೊಚ್ಕೊಂಡು ಹೋಯ್ತು. ನಮಸ್ಕಾರ ಸರ್. ಯಾವನ್ಗೆ ಹೇಳ್ಬೇಕು ನೀನ್ ನಮಸ್ಕಾರ? ಒಬ್ಬ ಮಂತ್ರಿಗೆ ಸೇವ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಿನ್ ಕಾಮನ್ ಪಬ್ಲಿಕ್ ಕತ್ತಿ ಏನಯ್ಯ? ಹೋಗೋ ಕಾಕಿ ಬಿಚ್ಚಾಕ್ಬಿಟ್ಟು ಯಾವ್ದಾದ್ರು ಹೆಣ್ಮಕ್ಳದು ಲಂಗ ಜಾಕೆಟ್ ಹಾಕೊಂಡು ಹಂಗೆ ಬಳೆನೂ ಹಾಕೊಂಡ್ಬಿಡು. ಮೈಂಡ್ ಯುವರ್ ಟಂಗ್ ಸರ್. ಹೇಳ್ತೀನಿ, ಅವ್ನು ಹೇಳ್ತೀನಿ, ನಿಮ್ ದೊಡ್ಡ ಉಳ್ಕೊಡ್ತೀನಿ. ಸಾರಿ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಬ್ರಹ್ಮನ್ ಬಗ್ಗೆ ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿದೆ ಸರ್, ತಗೊಳ್ಳಿ ಸರ್. ಅದ್ರ ಫುಲ್ ಡೀಟೇಲ್ಸ್ ಈ ಫೈಲಲ್ಲಿ ಇದೆ ಸರ್. ನಾನು 18 ವರ್ಷಗಳ ಹಿಂದೆ ದಮ್ಲಿಂಗ್ಲ ಪೊಲೀಸ್ ಸ್ಟೇಷನ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬ್ರಹ್ಮ ಕಳೆದೋಗಿದ್ದಾನೆ ಅಂತ ಅವ್ರ ಅಪ್ಪನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಸರ್ ನಮಸ್ತೆ. ನಮಸ್ಕಾರ. ನನ್ನ ಮಗ ಮನೆ ಬಿಟ್ಟು ಓಡೋಗಿದ್ದಾನೆ, ನಾವು ಎಲ್ಲಾ ಕಡೆ ಹುಡುಕಿದ್ವಿ, ಸಿಕ್ಕಿಲ್ಲ. ದಯವಿಟ್ಟು ನನ್ನ ಮಗನ ಹುಡುಕೊಡಿ ಸರ್. ಆಯ್ತು, ಹುಡುಕಿಸ್ತೀವಿ. ನಿಂಗೆ ಅಪ್ಪನ ಸೆಂಟಿಮೆಂಟ್, ನಿಮ್ಮ ಅಪ್ಪ ಸಿಕ್ಕದ ಮೇಲೆ ನೀನು ಸಿಕ್ಕೇ ಸಿಕ್ತೀಯ. ಅಪವಿತ್ರ ಪವಿತ್ರ ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ. ತಗೊಳ್ಳಿ, ನಿಮ್ ತಂದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹೂ ಹಾಕಿ. ಓಂ ತಗೊಳ್ಳಿ, ಪಿಂಡ ಪ್ರಧಾನ ವಿಸರ್ಜನೆ ಮಾಡಿ. ಬ್ರಹ್ಮ, ಇವನು ಕೋಟಿ ಅಧಿಪತಿ, ಲ್ಯಾಂಡ್ ಲಾಕ್. ಮೊನ್ನೆ ತಾನೇ 200 crore ಲ್ಯಾಂಡ್ನ ಡೀಲ್ ಮಾಡಿ ಆ ದುಡ್ಡನ್ನು ಗೋಲ್ಡ್ ಡೈಮಂಡ್ ಮೇಲೆ ಇನ್ವೆಸ್ಟ್ ಮಾಡಿಕೊಂಡು ಮನೇಲಿ ಇಟ್ಕೊಂಡಿದ್ದಾನೆ. ಅದನ್ನು ನಾವು ಹೊಡೆದ್ರೆ ನಮ್ಮ ಆಸ್ಟ್ರೇಲಿಯಾ ಆಪರೇಷನ್ಗೆ ಹೆಲ್ಪ್ ಆಗುತ್ತೆ. ಇವನು ಆ ಏರಿಯಾಗೆ ಕಿಂಗಿದ್ದಾಗೆ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಇವನ್ನ ಸಾಯಿಸಾದರೂ ಆ ದುಡ್ಡನ್ನ ತಗೊಂಡ್ಬರ್ತೀನಿ. ಮೇಡಮ್, ಇಷ್ಟೊತ್ತು ನೀವು ಕೇಳಿದ್ದು ಫಸ್ಟ್ ಹಾಫ್. ಅಟ್ ಪ್ರೆಸೆಂಟ್ ಬ್ರಹ್ಮ ಹೇಗಿದ್ದಾನೆ ಅಂತ ಗೊತ್ತಾ ಮೇಡಮ್? ಅವ್ರ ಅಪಾಯಿಂಟ್ಮೆಂಟ್ಗೆ ಸಿಎಂ ಕಾಯ್ತಾರೆ. ಬ್ರೇಕಿಂಗ್ ನ್ಯೂಸ್, ಸರ್ಕಾರದ ಪತನಕ್ಕೆ ಕ್ಷಣಗಣನೆ, ಮತ್ತೆ ರೆಸಾರ್ಟ್ನಲ್ಲಿ ರಾಜಕಾರಣ. 16 ಎಂಎಲ್ಎಗಳು ಹೈದರಾಬಾದ್ನತ್ತ, ಸಿಎಂ ಟೆನ್ಷನ್ ಓ ಟೆನ್ಷನ್. ಬ್ರಹ್ಮ ಅವರ ಅಪಾಯಿಂಟ್ಮೆಂಟ್ ಸಿಗ್ತಾ? ಬಿಟ್ಟು
ಪಾರ್ಟಿ ಕಟ್ಟಿ ಅಧಿಕಾರಿ ತಗೊಂಡ್ಬಂದೆ. ಈಗ ನನ್ನ ಜೊತೆ ಮೋಸ ಮಾಡಿ ನನ್ನ ಕೆಳಗೆ ಕೋಟೆ ನನ್ನ ಮಗಳಿಗೆ ತುಂಬಾ ಟಾರ್ಚರ್ ಕೊಡ್ತಾರೆ. ಅಣ್ಣ ಸಿ ಎಂ ಜೊತೆ ಮಾತಾಡ್ತಾ ಇದ್ದಾರೆ, ಆಮೇಲೆ ಮಾತಾಡ್ತೀನಿ. ಬ್ರಹ್ಮಣ್ಣ ನನ್ನ ಸರ್ಕಾರ ಉಳಿಸ್ಕೊಡಣ್ಣ. ಬ್ರೇಕಿಂಗ್ ನ್ಯೂಸ್, ಮತ್ತೆ ಕುರ್ಚಿ ಉಳಿಸಿಕೊಂಡ ಸಿಎಂ ಫುಲ್ ಖುಷ್. ಬ್ರಹ್ಮನಿಂದ ಜೀವ ಉಳಿಸಿಕೊಂಡ ಸರ್ಕಾರ, ಸರ್ಕಾರಕ್ಕೆ ಮರು ಜನ್ಮ ನೀಡಿದ ಕಿಂಗ್ ಮೇಕರ್ ಬ್ರಹ್ಮ. ಬ್ರಹ್ಮಣ್ಣ ನಾನು ನನ್ನ ಸರ್ಕಾರ ನಿಮಗೆ ಋಣಿಯಾಗಿರ್ತೀವಣ್ಣ. ಥ್ಯಾಂಕ್ಸ್ ಅಣ್ಣ. ಹಲೋ, ರಿವರ್ಸ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡ್ಬೇಡ. ಮೊದ್ಲು ಅವರಪ್ಪನ್ ಸಾಯಿಸಕ್ ಹೋದ್ನ ಇಲ್ವಾ ಅದನ್ ಹೇಳು. ಕಮಾನ್, ಬುದ್ಧಿವಂತರಿಗೆ ರಿವರ್ಸಲ್ ಹೇಳಿದ್ರೇನೆ ಇಷ್ಟ, ದಡ್ರಿಗೇನೆ ಸ್ಟ್ರೈಟ್ ಆಗಿ ಹೇಳ್ಬೇಕು. ಅದನ್ನು ಹೇಳ್ತೀನಿ ಕೇಳಿ ಮೇಡಮ್. ಬ್ರಹ್ಮ ಅವರಪ್ಪನ್ ಸಾಯಿಸೋದಕ್ಕೆ ಊರ್ಬೋದ. ಏನು ನಮ್ ಮೇಲೆ ಸ್ಕೆಚ್ಚ? ನಮ್ ಮೇಲೆ ಸ್ಕೆಚ್ ಹಾಕ್ತವನು ಯಾವನು ಬದುಕಿರಬಾರದು. ಅವನು ಹೆಜ್ಜೆ ಇಡಕ್ ಮುಂಚೆನೆ ಹಾಕ್ಬಿಟ್ರು. ಇವತ್ತಿನ ಮೆಜ್ಮಾಡ್ರು ನನ್ನ ಯಾಕೆ ಹೊಡಿಬೋದು? ಹೊಡೆಯೋ ಚಾನ್ಸ್ ಇಲ್ಲ. ಯಾಕಂದ್ರೆ ಕುಂಡದಲ್ಲಿ ಮಣ್ಣಿದೆ, ಮಣ್ಣಲ್ಲಿ ನೀರಿದೆ, ನೀರಲ್ಲಿ ಗಿಡ ಇದೆ, ಗಿಡದಲ್ಲಿ ಹೂವಿದೆ, ಹೂ ಮೇಲೆ ದುಂಬಿ ಕೂತಿದೆ. ಇವತ್ತು ಎಲ್ಲ ಕೆಲಸ ನಾವು ಮಾಡಿ ಮುಗಿಸ್ಬಿಟ್ಟಿದೀವಿ. ಡೋಂಟ್ ವರಿ ಐ ಯಜಮಾನ್ರೆ, ಐ ಆಮ್ ಕಮಿಂಗ್. ಯಾಕೆ ಹೊಡೆದ್ರಿ ಅಂತ ಕೇಳ್ಬೋದು ಯಜಮಾನ್ರೆ. ನನ್ ಚಪ್ಪಲಿ ಪಕ್ಕ ನಿಮ್ ಚಪ್ಪಲಿ ಇತ್ತಲ್ಲ, ಸಾರಿ ನಿಮ್ ಚಪ್ಪಲಿ ಪಕ್ಕ ನನ್ ಚಪ್ಪಲಿ ಇತ್ತಲ್ಲ, ಅರ್ಜೆಂಟಲ್ಲಿ ಗೊತ್ತಾಗದ ಹಾಕ ಬಂದ್ಬಿಟ್ಟೆ, ಸಾರಿ. ತಿರ್ಗಾ ಯಾಕ್ ಹೊಡೆದ್ರಿ ಯಜಮಾನ್ರೆ? ನನ್ ಚಪ್ಪಲಿ ಪಕ್ಕ ನಿನ್ ಚಪ್ಪಲಿ ಬಿಡ್ತೀಯ? ತಗೊಳ್ಳಿ. ಉಪೇಂದ್ರ. ಯಾವ ಊರು? ಚಿಕ್ಕಬಳ್ಳಾಪುರ. ತಂದೆ ತಾಯಿ ಇದ್ದಾರೆ. ನನ್ನ ಹತ್ರ ಕೆಲಸ ಮಾಡಬೇಕು ಅಂದ್ರೆ ಕೆಲವು ಕಂಡೀಷನ್ಸ್ ಇದಾವೆ. ನಿಯತ್ತಾಗಿರ್ಬೇಕು, ನಂಬಿಕೆಯಿಂದ ಕೆಲಸ ಮಾಡಬೇಕು. ಮೂರೊತ್ತು ಊಟ, 6,000 ರೂಪಾಯಿ ಸಂಬಳ, ಅದರ ಮೇಲೆ 1 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ. 24 ಗಂಟೆ ಡ್ಯೂಟಿ. ಆಯ್ತು ಯಜಮಾನ್ರೆ. ಏ ಸಾಧು ಯಜಮಾನ್ರೆ, ಇವ್ನ ಕರ್ಕೊಂಡು ಹೋಗಿ ಡ್ರೈವಿಂಗ್ ಟೆಸ್ಟ್ ಕೊಡು. ಪಾಸ್ ಆದ್ರೆ ಔಟ್ ಹೌಸ್ ಅಲ್ಲಿ ಜಾಗ ಕೊಡು, ಫೇಲ್ ಆದ್ರೆ ಗೇಟ್ ಪಾಸ್ ಕೊಡು. ಆಯ್ತು ಯಜಮಾನ್ರೆ. ಬಾಪ ಮರಿ. ಅಣ್ಣ ನಮ್ ಮೇಲೆ ಸ್ಕೆಚ್ ಹಾಕ್ದವ್ರನ್ನ ಮೂಟೆ ಕಟ್ಟಿ ಎತ್ತಾಕೊಂಬಂದಿದೀವಿ. ಉಪ್ಪು ತಿಂದವರು ನೀರ್ ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು.
ನಮಗ್ ಮೋಸ ಮಾಡಿದವರ ನೆತ್ರು ನೋಡ್ಬೇಕು, ನೆತ್ರು ನೋಡ್ಬೇಕು. ಇವನ್ನ ಹಿಡ್ಕೊಂಡು ಹೋಗಿ. ಇದೇ ನಿನ್ನ ಅರಮನೆ? ಹ್ಮ್, ಓಕೆನಾ ನಿನ್ಗೆ? ಹಾ ಸರ್. ಈ ಮನೇಲಿ ನನ್ನನ್ನ ಕಂಡ್ರೆ ಎಲ್ರು ಹೆದರ್ತಾರೆ, ಗಡ 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 ನಡುಗ್ತಾರೆ. ಯಾಕೆ? ಈ ಮನೇಲಿ ಕೆಲಸದವ್ರಿಗೆಲ್ಲ ನಾನೇ ಲೀಡರ್. ಲೋ ಪುಟ್ಮರಿ, ಏನೋ ನಿನ್ನ ಹೆಸರು? ಉಪೇಂದ್ರ ಸರ್. ಉಪೇಂದ್ರನ? ಯಾವ್ದು ಎದ್ ಹೆಸರು ಉಪೇಂದ್ರ? ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಸಕ್ಕರೆ ಇಲ್ಲ, ಉಪೇಂದ್ರ ಅಂತೆಲ್ಲ ಒಂದ್ ಹೆಸರು ಇಟ್ಕೊಂಡು. ನನ್ನ ಹೆಸರು ಕೇಳಿದ್ಯಾ? ಏನ್ ಸರ್? ಸಾಧು, ಸಾಧು ಮಹಾರಾಜ್. ನನ್ನ ಹೆಸರು ಕೇಳಿದ್ರೆ ಹಂಗೆ ಗಡ 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 ನಡುತ್ತಾರೆ. ಈ ಬ್ರಹ್ಮ ಇದನ್ನಲ್ಲ ಆತರ, ನಾನು ಆ ಬ್ರಹ್ಮ ಸೃಷ್ಟಿ ಮಾಡ್ತೇನೆ, ನಾನು ಸರ್ವನಾಶ ಮಾಡ್ತೀನಿ. ಲೋ ಮರಿ, ಬ್ರಹ್ಮ ಅಂದ್ರೆ ಯಾರು ಗೊತ್ತು ತಾನೆ? ಯಾರು ಸರ್? ಗೊತ್ತಿಲ್ಲ. ತಲೆಯಲ್ಲಿ ನೀರ್ ಬಿಟ್ಕೊಂಡು, ಕೈಯಲ್ಲಿ ತ್ರಿಶೂಲ ಇಟ್ಕೊಂಡು, ಕುತ್ಕೆಯಲ್ಲಿ ಹಾವನ ಕಟ್ಕೊಂಡ್ಬಿಟ್ಟಿರ್ತಾನಲ್ಲ, ಅವನೇ ಬ್ರಹ್ಮ ಸರ್. ಅವನ್ ಶಿವ ಸರ್. ಶಿವನ ಬ್ರಹ್ಮ ಹೆಂಗಿರ್ತಾನೆ? ನಂತರ ಇರ್ತಾನೆ. ಏನ್ ಮರಿ, ನಮ್ಮ ಹತ್ರ ಕಾಮಿಡಿ ಇಲ್ಲ ಸರ್, ಇವೆಲ್ಲ ಬೇಡ. ಎರಡು ನಿಮಿಷ ಟೈಮ್ ಕೊಡ್ತೀನಿ, ಈ ಮನೆಲ್ಲ ಗುಡ್ಸಿ ಗುಂಡಾಂತರ ಮಾಡಿ ಕನ್ನಡಿ ಕನ್ನಡಿ ತರ ಇಟ್ಟಿರ್ಬೇಕು. ಓ ಗುಡ್ 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 ಗುಡ್, ಚೆನ್ನಾಗಿ ಕ್ಲೀನ್ ಮಾಡಿದ್ಯಾ, ಒಳ್ಳೆ ಕೆಲ್ಸಗಾರ ನೀನು. ನನ್ನ ಬಯೋಡೇಟಾ ಕೇಳಿದ್ರಿ, ತಮ್ಮ ಬಯೋಡೇಟಾನೇ ಹೇಳಲಿಲ್ಲ. ನನ್ನ ಏಮೇ ಬೇರೆ, ಈ ಮನೆ ನಾ ಕೊಳ್ಳೆ ಹೊಡೆಯಕ್ ಬಂದಿರೋ ದೊಡ್ಡ ಡಕಾಯ್ತ, ಈ ಮನೇಲಿರೋ ಚಿನ್ನ ಬೆಳ್ಳಿ ಕದಿಯಕ್ ಬಂದಿರೋ ಕಳ್ಳ, ಇಷ್ಟರಲ್ಲಿ ಈ ಮನೇಲಿರೋದ್ನೆಲ್ಲ ಹೊಡೆದೇ ಹೊಡಿತೀನಿ. ಬಂದು 8 ವರ್ಷ ಆಗಿದೆ, ಈ ಮನೆ ಒಳಗೆ ನುಗ್ಗಕ್ಕೆ ಒಂದೇ ಒಂದು ವರ್ಷ ಬಾಕಿ. ಏನಾದರೂ ಅರ್ಥ ಆಯ್ತಾ ಸರ್? ಅರ್ಥ ಆಗೋದಕ್ಕೆ ತಾವು ಡೈಲಾಗೇ ಹೇಳಲಿಲ್ಲ ಸರ್, ಬರೀ ರಿಯಾಕ್ಷನ್ಸ್ ಬರ್ತಾ ಇತ್ತು. ನಾವೇ ಮ್ಯೂಟ್ ಮಾಡಿಬಿಟ್ವಿ, ಯಾರಿಗೂ ಅರ್ಥ ಆಗಬಾರ್ದು ಅಂತ. ಓಹೋ, ಆದರೂ ನಿಮ್ಮ ರಿಯಾಕ್ಷನ್ಸ್ಗೆ ನಾವೇ ಸಿಂಕ್ ಮಾಡಿ ಡಬ್ಬಿಂಗ್ ಮಾಡ್ಕೊಂಡ್ವಿ, ಸ್ವಲ್ಪ ಅರ್ಥ ಆಯ್ತು. ನೋಡು, ನಾನು ಗೊತ್ತಿಲ್ಲದೆ ಈ ಥರ ಸಿಂಕ್ ಮಾಡಿ ಲಿಂಕ್ ಮಾಡಿ ಥಿಂಕ್ ಮಾಡಿದ್ನಲ್ಲೇ ಬಿಟ್ಬಿಡು, ಹೋಗಿ ಸ್ನಾನ ಮಾಡೋ, ಡ್ರೈವಿಂಗ್ ಟೆಸ್ಟ್ ಮಾಡೋದಿದೆ, ಬಿಟ್ಟರೆ ಹಂಟು ಮಾಡ್ಬಿಡ್ತಾನೆ. Is it? Hello, sir. Hello. We are Interpol officer from Malaysia. Okay. And this is Rahul Dev, most wanted criminal. Kirbar, Brahman, Malaysia. Yeah, tell me. Thank you.
And this is Sora, wife of Rahul Dev. She may come to India. And anytime she may call Brahma. This is Interpol News. ಬ್ರಹ್ಮಾ, ಇಂಟರ್ನ್ಯಾಷನಲ್ ಡಾನ್ ಕೀಲ್ ಮಾಡಿದ್ಯಾ ಅಂದ್ರೆ ನಿನ್ಗೂ ಅವನಿಗೂ ಏನೋ ಲಿಂಕ್ ಇದೆ. ಬ್ರಹ್ಮ, ನಿನ್ಗೆ ಸ್ಕೆಚ್ ರೆಡಿ ಆಗಿದೆ. ಇನ್ನು ಎಷ್ಟು ದಿನ ಅಂತ ಮುಂದಿರುತ್ತೀಯ? ನಿಮ್ಮ ಮನೆಯವ್ರು ಬಂದ್ರೆ ಹೋಗಪ್ಪ. ಮನೆಯವರ? ಏ, ನಿನ್ನ ಹೆಂಡತಿ ಬಂದಳಪ್ಪ ಊರಿಂದ. ಅಯ್ಯೋ, ನಿನ್ನ ಅಯ್ಯೋ, ಏನೇ ಇದು? ಹೆಂಡತಿ ಅಂದ ತಕ್ಷಣ ಹಂಗ ಓಡ್ತಾವನೆ. ಲೈ, ಹೆಂಡತಿಗೆ ಎದ್ರಿಕೊಳ್ತಿರೋ ಮನುಷ್ಯನೇ ಇಲ್ವಾ? ನಂತರ ಏನ್ ಮಾಡ್ತೀಯ? ಈ ಡ್ರೈವರ್ಗಳು ತಿಂಗ್ಳಾನ್ಗಟ್ಲೆ ಮನೆ ಬಿಟ್ಟು ಹೊರಗಡೆ ಕೆಲ್ಸಕ್ ಬಂದು ಬರಗೆಟ್ಟೋಗ್ಬಿಟ್ಟಿರ್ತಾರೆ. ಹೆಂಡತಿ ಅಂದ ತಕ್ಷಣ ಎಗರ್ಕೊಂಡು ಎಗರ್ಕೊಂಡು ಓಡ್ತಾವನೆ. ಅಪ್ಪಾ, ನಮ್ಮ ಹುಡುಗಪ್ಪ ಈ ಅಡ್ರೆಸ್ ಆದ್ರೆ ಕರೆಕ್ಟ್ ಆಗಿ ಕೊಟ್ಟನಪ್ಪ. ಯಾರು ನೀವು? ಅದು ಅದು ಇವಳು ನನ್ನ ಹೆಂಡತಿ. ಹೆಂಡತಿ ಏನಮ್ಮ ನೀನು? ನಾನು ಔಟ್ ಹೌಸಿಗೆ ಬಂದ್ರೆ ನೀನು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡೋದಾ? ಆ ಯಜಮಾನ್ರು, ಯಜಮಾನ್ರು ಕೈ ಮುಗಿ. ಹಾ ಯಜಮಾನ್ರು. ಸಾಲೆ, ನೀನು ಬ್ರದರ್ ಬ್ರದರ್ ಅಣ್ಣ ಅಣ್ಣ. ನಮಸ್ಕಾರ ಮಾಡಲ್ಲ. ಎಕ್ಸ್ಟ್ರಾ ಪರ್ಸನ್ಗೆ ಜಾಗ ಇಲ್ಲ ಅಂತ ಹೇಳಲಿಲ್ಲ? ಎಕ್ಸ್ಟ್ರಾ ಪರ್ಸನ್? ಅದೃಷ್ಟವಂತ ಆಗಿದ್ದವನ್ನ ದುರದೃಷ್ಟವಂತ ಮಾಡಿದ್ದೀನಿ. ಎಕ್ಸ್ಟ್ರಾ ಎಕ್ಸ್ಟ್ರಾ ಏನರ ಮಾತಾಡಿದ್ರೆ ನತದೃಷ್ಟವಂತ ಮಾಡ್ಬಿಡ್ತೀನಿ. ಸೈಲೆಂಟ್ ಆಗಿ ಇಲ್ಲಿಂದ ಕಳಿಸ್ಕೋ, ಕಳಿಸ್ಕೋ ಪ್ಲೀಸ್ ಕಣೋ. ಒಂದು ವಾರ ನೀನು ಇದೆ ಇರ್ತೀನಿ ಕಣೋ. ಆ ಸ್ವಾಮೀಜಿ ಹೇಳಿದ್ದಾರೆ ನೀನು ಎಲ್ಲ ಅದೃಷ್ಟ ಕಳ್ಕೊಂಡು ಅವ್ರ ಜೊತೆ ಒಂದ್ ವಾರ ಇರು, ನಿನ್ನ ಅದೃಷ್ಟ ತಿರುಗಿ ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ. ಪ್ಲೀಸ್. ಏನದು ಕುಸು ಕುಸು? ಅದೇನಿಲ್ಲ ಯಜಮಾನ್ರೆ, ಇಲ್ಲೇ ಯಾವ್ದಾದ್ರೆ ಎಮ್ಮೆ ಹಸ ನೋಡ್ಕೊಂಡು ಸಗಣಿ ಎತ್ಕೊಂಡು ಮಕ್ಳು ಕಕ್ಕ ಉಚ್ಚೆ ಒರೆಸುವಂತ ಕೆಲ್ಸ ಇದ್ರೆ ಕೊಡಿಸು ಅಂತ ಕೇಳ್ತಿದ್ದಾರೆ. ಸಾಧು ಯಜಮಾನ್ರೆ, ಇವನಿಗೆ ನಮ್ ಗಾರ್ಡನ್ ನಲ್ಲಿ ಕೆಲ್ಸ ಕೊಡು. ಆಯ್ತು ಯಜಮಾನ್ರೆ. ಉಪೇಂದ್ರ, ನಿನ್ನ ಹೆಂಡತಿನ ಕರ್ಕೊಂಡು ಹೋಗು. ಆಯ್ತು ಯಜಮಾನ್ರೆ. ಅರಮನೆಗೆ ಸ್ಕೆಚ್ ಹಾಕ್ಬಿಟ್ಟಿದ್ಯಾ ಪೇಂದ್ರ? ಎನ್ ನಮ ಏನ್ ಮನೆಯಲ್ಲಿ ಹಂಗೆ ದುರ್ಗುಟ್ಕೊಂಡು ನೋಡಿ ಏನೋ ಕೊಳ್ಳಂತರ ಪ್ಲಾನ್ ಮಾಡ್ತಾ ಇದ್ಯಾ? ಕುಳ್ಳ ನನ್ನ ಮಗನೇ, ಈ ಅರಮನೆ ಕಟ್ಟಕ್ಕೆ ಎಷ್ಟು ಬೆಟ್ಟ ಕಡ್ದವ್ರೆ ಅಂತ ಲೆಕ್ಕ ಆಗ್ತಿದ್ದೆ ಮಗು? ತೆಗಿ ಕೈನ, ತೆಗಿ ಕೈನ. ನನ್ನ ಯಾರು ಅನ್ಕೊಂಡಿದ್ಯಾ? ಯಾವನ ಈ ಮನೆಯಲ್ಲಿ ಇನ್ ಮೇಲೆ ನಾವೇ ನಿನಗೆ ಬಾಸ್. ನಾನು ಹೇಳ್ದಂಗ್ ನೀನ್ ಕೇಳ್ಬೇಕು, ಇಲ್ಲಂದ್ರೆ ಕಳಿಸ್ತಾ ಇರ್ತೀನಿ. ಕಳಿಸ್ತಾ ಇರ್ತೀನಿ ಇಲ್ಲಂದ್ರೆ ಕಳಿಸ್ತಾ ಇರ್ತೀನಿ. ಇವನ ವಯಸ್ಸಾಗಿರೋ ಚಿಕ್ಕ ಮಗು ಬತ್ತಿಯಾ? ವೈದ್ಯ ಬಂದೇ ಬಾಸ್. ಬಾ ಲೇ ಮರಿ ಬಾಪ. ಏನಪ್ಪ ನಿನ್ನ ಹೆಸರು? ಅದೃಷ್ಟವಂತ. ಅದೃಷ್ಟವಂತನ? ಕಿತ್ತೋಗಿದೆ ಕೆಲ್ಸಕ್ಕೆ ಬಂದವನೇ. ಇವನ ಹೆಸರು ಅದೃಷ್ಟವಂತ ಬರೇ. ಆ ನೀನ್ ಬಾಮ ಇದ್ದಾನಲ್ಲ, ಅವ್ನು ತುಂಬಾ ಒಳ್ಳೆಯವನು ಕಣ. ಎಲ್ಲಿ ನೋಡಿದ್ರೆ ನಮ್ಗೆ ನಮಸ್ಕಾರ ಮಾಡ್ತಾನೆ, ಆ ಕೈ ಕಟ್ಕೋತಾನೆ, ಒಂದೊಂದ್ಸಲಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಆಟೋಗ್ರಾಫ್ ಹಾಕಿಸ್ಕೊಂಡಿಲ್ವಾ? ಆಟೋಗ್ರಾಫ್ ಆಟೋಗ್ರಾಫ್ ಆತರದ ಯಾವುದು ನನ್ನ ಹತ್ರ ಹಾಕ್ಸ್ಕೊಂಡಿಲ್ವೇ? ಅವನು ರೇಂಜ್ ನೋಡಿ ಹಾಕಿಸ್ಕೋತಾನೆ. ರೇಂಜ್ ಅಂದ್ರೆ? ರೇಂಜು ಅಂದ್ರೆ ನಮ್ದೇನು ರೇಂಜ್ ಇಲ್ಲ, ಆ ಪುಡಿ ಪುಡಿಂಗಿ ಅಂತ ನೀನು ಹೇಳ್ತಾ ಇರೋದು. ನಾನು ಏನು ಅಂತ ನಿನಗೆ ತೋರಿಸಿನ, ಬರ ತೋರಿಸಿನ ಬರ. ನಿನಗೆ ನಾನು ಅವತ್ತೇ ಹೇಳಿಲ್ವಾ ನನ್ನ ಜೀವನದಲ್ಲಿ ಪ್ರೀತಿ ಪ್ರೇಮ ಮದುವೆಗೆಲ್ಲ ಜಾಗ ಇಲ್ಲ ಅಂತ? ಯಾಕೆ ಬಂದೆ ಇಲ್ಲಿಗೆ? ನಿನಗೋಸ್ಕರನೇ ಬಂದಿರೋದು. ನಾನು ಇಷ್ಟೊಂದೆಲ್ಲ ಚೇಂಜ್ ಆಗಿರೋದಕ್ಕೆ ನೀನೇ ಕಾರಣ. ನೀನೇ ಹೇಳಿದ್ಯಲ್ಲ ಹೆಂಡತಿ ಅಂತ, ಅದಾಗೋಕ್ಕೆ ಬಂದಿರೋದು. ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ? ನಾನು ಯಾಕೆ ಡ್ರೈವರ್ ಥರ ಕೆಲಸ ಮಾಡ್ತಿದ್ದೀನಿ? ನನ್ನ ಉದ್ದೇಶ ಏನು? ನಾನು ಯಾರು ಏನು ಅಂತ ನಿಂಗೆ ಗೊತ್ತಾ? ನೀನ್ ಯಾರು ಏನು, ಇಲ್ಲಿಗೆ ಯಾಕೆ ಬಂದು ಜಾಯಿನ್ ಆಗಿದ್ಯಾ, ಇಲ್ಲಿ ಏನ್ ಮಾಡ್ತಿದ್ಯಾ, ಇದ್ಯಾವುದು ನಂಗೆ ಬೇಕಿಲ್ಲ, ನಾನು ಕೇಳೋದು ಇಲ್ಲ. ನನಗೆ ನೀನ್ ಬೇಕು, ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕು.
again a ringing. My devil ring, kai shivering, idi body vibrating. Ding 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 ding, something happening. What again a ringing? Ring ding ding ding, something happening. What again a ringing? Oh. ನೈಟು ಗಿಡಗಳಿಗೆ ನೀರ್ ಹಾಕ್ಬೇಕ ಆಯ್ತಲ್ಲ, ಹಾಕದ್ಯಾ? ರಾತ್ರಿ ಮಳೆ ಬಂತಲ್ಲ. ಏ, ಮಳೆ ಬಂದ್ರೆ ನಿನಗೇನೆ ಛತ್ರಿ ಇಟ್ಕೊಂಡು ನೀರ್ ಹಾಕ್ಬೇಕಾಗಿತ್ತು. ನಾನೊಂದ್ ವಾರ ಇಲ್ಲಿ ಇರ್ಬೇಕು. ಇರೋ ಇಲ್ಲ ಅಂದಿದ್ರೆ ಹಂಗೆ ಇಚ್ಚಿಗ್ಬಿಟ್ಟು ಉಳಿಸೊಪ್ಪು. ಅಣ್ಣ, ಈ ಮಂಗಳೂರು ಫ್ಯಾಕ್ಟ್ರಿದು ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾಗಿತ್ತಣ್ಣ. ಯಜಮಾನ್ರೇ, ಯಜಮಾನ್ರೇ, ಹಾಕ್ಬೇಡಿ, ಹಾಕ್ಬೇಡಿ. ಬಡಕಣ ಯಜಮಾನ ದೊಡ್ಡ ಮನ್ಸಕಣ ವಯಸ್ಸಾಗಿದೆ, ಅವ್ನಿಗೆ ಬೆಗ್ಗರ್ ಗಡಪ್ ಚೆನ್ನಾಗಿ ಕಾಣಲ್ಲ ಕಣ. ಆಟೋಗ್ರಾಫ್ ಹಾಕ್ಸ್ಕೋಬೇಡವೋ. ನೀನ್ ಇಲ್ಲಿ ಬಂದಿರೋದೇನಿಕ್ಕೆ? ನಿನ್ನ ಅದೃಷ್ಟ ನಿಂಗೆ ವಾಪಸ್ ಬೇಕು ತಾನೆ? ಉಚ್ಕೊಂಡಿದ್ ಬಿಡು, ಏನಾರ ಜಾಸ್ತಿ ಓವರ್ ಆಕ್ಟಿಂಗ್ ಏರ್ ಆಕ್ಟಿಂಗ್ ಮಾಡಿದ್ರೆ ಸಾಯ್ಸಾಕ್ಬಿಡ್ತೀನಿ. ಬನ್ನಿ ಬನ್ನಿ ಬನ್ನಿ, ಹುಷಾರು, ಕೈ ಮುಚ್ಚಿಕೊಂಡು.
ನನ್ನ ಮಗನೇ ನಮ್ಮನೆಯನ್ನ ತಿಂದು ನಮ್ಮನೆಯ ಕಳ್ತನ ಮಾಡ್ತಿದ್ಯಾ? ತಿಂದು ಮನೆಗೆ ದ್ರೋಹ ಮಾಡ್ತೀಯ ನೀನು? ನೀನು ಗಿರು ಅಂದ್ರೆ ಬಾಯಿ ಬಿಟ್ರೆ ಮರ್ಡರ್ ಮಾಡ. ಈ ನನ್ನ ಮಕ್ಕಳ ಮೇಲೆ ಈರೋ ಬರೋ ಕೇಸ್ ಹಾಕಿ ಸಾಯೋವರೆಗೂ ಜೈಲಲ್ಲಿ ಕುಳ ಹೆಂಗ್ ಮಾಡ್ರು? ನಾವೇ ಮನೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ? 30 ವರ್ಷ ಇರ್ಬೋದು. ಮತ್ ನಾವ್ಯಾಕೆ ಮನೇಲಿ ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡೋ ಅಲ್ವಾ? ಇವತ್ತೊಂದು ದಿನ ನಾನು ಹೇಳೋ ಮಾತು ಕೇಳಿದ್ರೆ ಇಡೀ ಪ್ರಪಂಚ ನೀವು ಹೇಳೋ ಮಾತು ಕೇಳುತ್ತೆ, ಕೇಳ್ತೀರಾ? ಅಂದ್ರೆ ಅವನಂದರು ನಾವು ಬಾರ್ ಎಲ್ರೂ ಬನ್ನಿ. ಇನ್ಮೇಲೆ ಉಪೇಂದ್ರ ಈ ಮನೆಯಲ್ಲಿ ಮಗ ಇದ್ದ ಹಾಗೆ ಮನೆ ಒಳಗಿನ ಕೆಲಸ ಮಾಡ್ತಾನೆ. ಸರಸ್ವತಿ ಕರ್ಕೊಂಡು ಹೋಗು, ಊಟ ಹಾಕು. ನನಗಿಂತ ಮುಂಚೆನೆ ಎಂಟ್ರಿ ಕೊಟ್ಬಿಟ್ಯಾ? ಇರಲಿ, ನೋಡ್ಕತೀನಿ. ಏ ಸಾಧು, ಯಜಮಾನ್ರೆ, ನಿಂಗೆ ಯಾವತ್ತಾದ್ರೂ ಕದಿಬೇಕು ಅನ್ಸಿದೀಯಾ? ನಾನು ನಿಮ್ಮನೆಲ್ಲ ಯಜಮಾನ್ರೆ, ಯಾವತ್ತಾದ್ರೂ ನನಗೆ ಆ ಬುದ್ಧಿ ಬರ್ಬೋದಾ? ನಿಮ್ಮ ಮನೆ ನಿಯತ್ತಿನ ನಾಯಿ ನಾನು. ಇದೀಗ ಬಂದ ಸುದ್ದಿ, ಅಬಕಾರಿ ಮಂತ್ರಿ ಮೂಲೆಹಟ್ಟಿ ಮಹಾಂತೇಶ್ ಅವರ ಮನೆಯಲ್ಲಿ ದರೋಡೆಕೋರರು ಕೋಟ್ಯಾಂತರ ರೂಪಾಯಿಗಳನ್ನು ದೋಚಿ ಸಿನಿಮೀಯ ರೀತಿಯಲ್ಲಿ ಪರಾರಿಯಾಗಿದ್ದಾರೆ. ಯಾವ್ದೋ ಗಾಡಿ ಬಂತು, ಕರೆಕ್ಟ್ ಆಗಿ ಚೆಕ್ ಮಾಡೋ. ಓಕೆ ಸರ್, ಮಾಡ್ತೀನಿ ಸರ್. ಇಳಿಯ ಕೆಳಗಡೆ ಎಲ್ಲಿಂದ ಬರ್ತದೆ ಅಪ್ಪ ಗಾಡಿ? ಅನೇಕಲ್ಲಿಂದ. ಗಾಡಿ ಡಾಕ್ಯುಮೆಂಟ್ಸ್ ಡಿ ಎಲ್ ಎಲ್ಲ ಸೈಬ್ರಿಗೆ ತೋರಿಸಿ, ಹೋಗೋ ತೋರಿಸ್ತೀನಿ ಗಾಡಿಯಲ್ಲಿ. ಏನ ನಿನ್ನ ಹೆಸರು? ಸರ್ ರಾಮ್ ಅಂತ. ಏನಾಯ್ತು ಒಳಗಡೆ ಸರ್? ಏನ್ ಸರ್ ತೆಗಿ ಬೇಗ, ಏನಾಯ್ತು ಒಳಗಡೆ? ಏನ್ ತೆಗಿ ನೋಡ್ಬೇಕು. ಗಾಡಿಲಿ ಏನಿದೆಯೋ ಸರ್? ಟೊಮ್ಯಾಟೋ ಸರ್. ಸರಿಯಾಗಿ ಚೆಕ್ ಮಾಡ್ದಾನ ಪಾಪ? ಟೊಮ್ಯಾಟೋ ಗಾಡಿ ಸರ್. ಮಿನಿಸ್ಟರ್ ಮನೆ ಡೀಲು ಓಕೆ ಆಗಿದೆ, ದುಡ್ಡೆಲ್ಲ ಗಾಡಿಲೇ ಇದೆ, ಎಲ್ಲಿ ಕಳಿಸ್ಲಿ? ಸುಜಾತನ ಫೋನ್ ಕೊಡು. ಸುಜಾತ ಅವನ ಕೆಲಸ ಮಾಡು. ನಿಮ್ದೇನಾಯ್ತು? ನನ್ನ ಗನ್ನು ಲೋಡ್ ಆಗಿ ಕ್ಲೈಮ್ಯಾಕ್ಸ್ಗೆ ರೆಡಿ ಇದೆ, ಫುಲ್ ಸ್ಟಾಪ್ ಇಡಕ್ ಕಾಯ್ತಾ ಇದ್ದೀನಿ. ನೀವೆಲ್ಲ ಹುಷಾರಾಗಿರಿ, ಓಕೆ? ಶೇರ್ ಅಮೌಂಟ್ 50% ರೈಸ್ ಆಗಿದೆ ಅಣ್ಣ. ಅಣ್ಣ, ನಾವು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿರೋ ದುಡ್ಡು ಲಾಭ ಸಮೇತ ವಾಪಸ್ ಬಂದಿದೆ. ಹಾಕಿದ ಕಡೆ ಎಲ್ಲೂ ಲಾಸ್ ಆಗಿಲ್ಲ, ಎಲ್ಲ ಕಡೆ ಪ್ರಾಫಿಟೇ. ಆ 100 ಕೋಟಿನ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ. ಅಣ್ಣ, ಮಂಡ್ಯದ ಹೊಸ ಫ್ಯಾಕ್ಟ್ರಿ ಅಗ್ರಿಮೆಂಟ್ಗೆ ಸೈನ್ ಹಾಕ್ಬೇಕಾಗಿತ್ತಣ. ಉಪೇಂದ್ರ, ಚೇಂಜ್ ಮಾಡಿದ್ಯಾ? ಕಾರ್ ಟೈರ್ ಚೇಂಜ್ ಮಾಡ್ದ? ನಿನ್ನೆ ಚೇಂಜ್ ಮಾಡಿದೆ ಯಜಮಾನ್ರೆ. ಏನೋ ಕೆಲಸ ಮಾಡ್ತಾರ ನೀನು? ಅವ್ ನೋಡ್ರಲ್ಲಿ ಆ ಉಪೇಂದ್ರ ನನ್ನ ಕೆಲ್ಸಕ್ಕೆ ಡಾಮಿನೇಟ್ ಮಾಡ್ತಾವನೆ, ನಮ್ಮ ಯಜಮಾನ್ರಿಗೆ ಹಾಕ್ತಾ ಹೋಗ್ತಾವನೆ. ಏನ್ ಅನ್ಕೊಳ್ತಿರ ನನ್ನ? ಹೇ, ಚೈಲ್ಡ್ಗಳು ಚೈಲ್ಡ್ ತರ ಇರ್ಬೇಕು, ಇಲ್ಲಂದ್ರೆ ಕಕ್ಕಿಡ್ತೀನಿ. ಹುಷಾರು ಬಸ್ಸು, ನೀವ್ ಹಿಂಗೆ ರಸ್ತೆಲ್ ಹೋಗ್ತಾ ಇರ್ತೀರ, ಬಸ್ಸು ಲಾರಿ ನಿಮ್ ಎದೆ ಮೇಲೆ ಬಂದ್ಬಿಡುತ್ತೆ. ಅವ ನೀವೇನ್ ಮಾಡ್ತೀರ ಬಸ್ಸು? ಎದೆ ಮೇಲೆ ಬಂದ್ರೆ ಎದೆ ಮೇಲೆ ಹಾಕೋತೀವ, ಸೈಡ್ಗೆ ಹೋಗ್ತೀವಿ. ಸೈಡ್ ಅಲ್ವಾ, ಅವ್ನ್ ಮಿಸ್ದಲ್ಲ ಹಂಗ್ ಸೈಡ್ಗೆ ಹೋಗ್ಬಿಡು.
ಇಲ್ಲಾಂದ್ರೆ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯ. ಅಯ್ಯೋ ನಿನ್ನಲ್ಲೇ ನನ್ನ ಏನ್ ಅಂದ್ಕೊಂಡ್ಬಿಟ್ಟಿದ್ಯೋ, ಬೇಡದೇ ಅಡ್ವೈಸ್ ನನಗ್ ಕೊಡ್ತೀನೋ, ನನಗೆ ನನ್ನ ಮಕ್ಕಳ ಒಂದು ಕೆಲ್ಸಾನೇ ಯಾವಾಗ ಮಾಡಿಲ್ಲ. ನೀರ್ ಹಾಕಿಲ್ಲ, ಕಾಫಿ ಕೊಡ್ತೀರ, ತಣ್ಣಗಿರತ್ತೆ, ಕಸ ಕುಡ್ಸಲ್ಲ, ಕುದುರೆಗೆ ಹುಲ್ಲು ಹಾಕಲ್ಲ, ಅದು ಲದ್ದಿನ ಹಾಕಿಲ್ಲ, ನನ್ನ ಮಕ್ಕಳ ಎಲ್ಲ ಕೆಲಸ ಯೂಸಿ ಮಾಡ್ಕೊಂಡ್ಬಿಟ್ಟಿದ್ರ. ನೀವು ಸರಿ ಇಲ್ಲ, ನಿಮ್ ಕೆಲ್ಸನು ಸರಿ ಇಲ್ಲ, ಎಗ್ರಿ ಒಂದು ಏನು ಅದಿಲ್ಲ ಇದಿಲ್ಲ ಲಜ್ಜಿ ಹಾಕಿಲ್ಲ ಅಂದ್ರೆ ನನ್ನ ಒಳಗಡೆ ಕೈ ಹಾಕ್ಬಿಟ್ಟು ಹೇಳಿಲ್ಲ. ಆ ಇಷ್ಟೆಲ್ಲ ಮಾತಾಡ್ತಿಲ್ಲ, ಅವಳು ನೇರ ಕರ್ಕೊ ಬಂದ ಎಂಟಿ ಅನ್ಬಿಟ್ಟು ಅವಳು ಕುದ್ಗೆ ತಳಿದಿಲ್ಲ. ನೋಡಿದ್ಯೇನೋ, ನೋಡಿದ್ಯೇನಲ್ಲ ಬೇಕಪ್ಪ. ಏನು ಕುತ್ತಿಗೆಯಲ್ಲಿ ತಾಳಿ ಇಲ್ವಾ? ಉಪೇಂದ್ರ, ಏ ಉಪೇಂದ್ರ, ತೆಗೆಯೋ ಬಾಗ್ಲು. ಯಜಮಾನ್ರೆ, ಏನಿಲ್ಲಮ್ಮ, ಒಳಗಡೆ ಹೋಗು. ಸರಿ ಯಜಮಾನ್ರೆ. ಏಯ್, ಯಾಕೋ ಕಿರ್ಚ್ಕೊಂತ ಇದ್ಯಾ? ನಾನಲ್ಲ ಕಣ, ನಿಮ್ಮ ಕರೆದು. ಅಯ್ಯೋ ಬಂದ ಯಜಮಾನ್ರೆ, ಈ ವಾಯ್ಸಲ್ಲಿ ಕರಿತಾವನೆ ಅಂದ್ರೆ ನಮಗ್ ಮಾಂಜಗಳು ಗ್ಯಾರಂಟಿ. ಏನ್ ತಪ್ಪು ಮಾಡಿದ್ಯೋ? ಅವ್ನು ಹೊಡೆದ ಮೇಲೆ ಗೊತ್ತಾಗದು ಗುರು, ನಾನು ಏನ್ ತಪ್ಪು ಮಾಡಿದೆ ಅಂತ. ಬಂದೆ ಮಾಡಿದ್ ತಿನ್ನೋ ಮಾರಾಯ. ಸಮಯ ಕರ್ಕೊಂಬತ್ತಿನ ಸಮಯ. ಬಾರ ಬಾರ, ಮೆರೀತಾನೆ ಸ್ವಾಮಿ ಇವನು, ಇವನೇ ಸಾವುಕಾರ ನಂಗೆ. ಬಾರೋ ಸಮಯ, ಕಪಾಳ ಎಲ್ಲ ಕಿತ್ಕೊಳ್ಬೇಕು, ಹುಲ್ಲೆಲ್ಲ ಉದುರಬೇಕು, ಹಂಗ ಬಾರಿಸಿ ಹೇಳ್ತೀನಿ ಸರಿಯಾಗಿ. ಚಾಮುಂಡೇಶ್ವರಿ ತಾಯಿ, ನನ್ನ ಎಲ್ಲಾ ನವಗ್ರಹಗಳನ್ನ ಇವನಿಗ್ ಚಿಪ್ ಮಾಡಿದ್ಯಾ, ತುಂಬಾ ಥ್ಯಾಂಕ್ಸ್ ಅಮ್ಮ. ಏನಮ್ಮ ನೀನ್ ಪವಾಡ, 5 ನಿಮಿಷದ ಹಿಂದೆ ನಿನ್ ಹತ್ರ ಬೇಡ್ಕೊಂಡೆ. ತಾಳಿ ತಾಳಿಯಲ್ಲಿ ಈಶ್ವರಿ, 5 ನಿಮಿಷದಲ್ಲಿ ನನ್ನ ಕೋರಿಕೆನ ನೆರವೇರಿಸ್ಬಿಟ್ಟೆ. ನನ್ನ ಗಂಡ ಒಳ್ಳೆಯವರೋ ಕೆಟ್ಟವರೋ ನನಗೆ ಗೊತ್ತಿಲ್ಲ, ಆದರೆ ಅವ್ರಿಗೆ ಯಾವ ತೊಂದರೆನೂ ಬರ್ದಂಗೆ ನೀನು ನೋಡ್ಕೊಳ್ಳಮ್ಮ. 21 ವಾರ ಉರುಳ್ ಸೇವೆ ಮಾಡ್ತೀನಿ. ಸಲಾಗಿ ಆರ್ಡರ್ ಕೊಟ್ಟೆ, ಪೆಸಲಾಗಿ ಆರ್ಡರ್ ಕೊಟ್ಟೆ, ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡೆ ಕೊಟ್ಟ ನಿನ್ನೇ ನಂಗೆ. ಪೆಸಲಾಗಿ ಆರ್ಡರ್ ಕೊಟ್ಟೆ, ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡೆ ಕೊಟ್ಟ ನಿನ್ನೇ ನಂಗೆ. ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ, ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ, ಸಾಡಿ ಅಂತೂ ಯಾರು ಇಲ್ಲ ಭೂಮಿ ಇಲ್ಲೇ ನಿಂಗೆ. ಕಾರಿನ ಬ್ಯಾಕು ನೋಕಿಯ ರಿಂಗ್ ಟೊಂಟಾಕು ನೀಡಿದ ನೀಡಿ ನೋಡಿದ. ಬಾಲಿವುಡ್ ಹೀರೋಯಿನ್ಸ್ ಅಂತೆ ಬ್ಯೂಟಿಲೇ ಬೆಸ್ಟ್, ಬಾಲಿವುಡ್ ಹೀರೋಯಿನ್ಸ್ ಅಂತೆ ಬ್ಯೂಟಿಲೇ ಬೆಸ್ಟ್. ನಿನ್ನ ಮುಂದೆ ನಿಂತ್ರೆ
ಅವರು ಜೂನಿಯರ್ ಆರ್ಟಿಸ್ಟ್. ಸಲಾಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ, ಸಖತ್ತಾಗಿ ಪಡೆ ಕೊಟ್ಟ ನಿನ್ನೆ ನಂಗೆ. ಬಣ್ಣ ಎಲ್ಲಿ ಡಿಲೈಟನ ಕಣ್ಣಲ್ಲಿಟ್ಟನೋ ಬ್ರಹ್ಮ ಕೊಟ್ಟನೋ. ರೇಡಿಯೋ ಜಾಗಿಯ ಕಂಠ ಮೈಯ ಬೆವರಲ್ಲೇ ಸೆಂಟನ್ನಿಟ್ಟನೋ ಇಟ್ಟೇ ಬಿಟ್ಟನೋ. ಅನ್ನ ಚಂದ ಅಷ್ಟಕ್ಕೇನೆ ಮುಗ್ದಿಲ್ಲ ಮ್ಯಾಟರ್, ಅನ್ನ ಚಂದ ಅಷ್ಟಕ್ಕೇನೆ ಮುಗ್ದಿಲ್ಲ ಮ್ಯಾಟರ್. ತಲೆಯಿಂದ ಬ್ರೈನ ಎತ್ತಿ ಇಟ್ಟ ಕಂಪ್ಯೂಟರ್. ಪೆಸಲ್ಲಾಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ, ಸಖತ್ತಾಗಿ ಮಾಡೆ ಕೊಟ್ಟ ನಿನ್ನೇ ನಂಗೆ. ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ, ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ. ಸಾಡಿ ಅಂತೂ ಯಾರೂ ಇಲ್ಲ ಭೂಮಿಲೇ ನಿಂಗೆ. Thank you.
ಉಪೇಂದ್ರ ಏನ್ ನಡೀತಾ ಇದೆ ಇಲ್ಲಿ? ಶಬಾಷ್ ಮೆಚ್ಕೊಂಡೆ, ಏನ್ ನಡೀತಾ ಇದೆಯಾ? ಮಗನ ಮನೇಲಿ ಇಟ್ಕೊಂಡು ಮಗ ಕಳ್ದೋಗವನೆ ಅಂತ 20 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟು ಹಗಲೊತ್ತಿನಲ್ಲಿ ಕಳ್ತನ ಕಳಿಸಿ ರಾತ್ರಿ ಹೊತ್ತಿನಲ್ಲಿ ಮನೇಲಿ ಇಟ್ಕೊಂಡು ಇಷ್ಟೊಂದು ಆಸ್ತಿ ಸಂಪಾದನೆ ಮಾಡಿ ಈಗ ಏನ್ ನಡೀತಾ ಇದೆಯಾ? ಗುಡ್ ಕ್ವೆಶ್ಚನ್. ಇನ್ಸ್ಪೆಕ್ಟರ್, ಯಾರು ಮಗ, ಯಾರು ಕಳ್ಳ, ಏನು ವಿಷಯ ಅಂತ ಕರೆಕ್ಟ್ ಆಗಿ ಹೇಳಿ. ವೀರ್ ಬ್ರಹ್ಮ ಅವರೇ, ಬಿಪಿ, ಹಾರ್ಟ್ ಅಟ್ಯಾಕ್, ಹೈಪರ್ ಟೆನ್ಷನ್ಗೆ ಸಂಬಂಧಪಟ್ಟಂತೆ ಒಂದ ಟ್ಯಾಬ್ಲೆಟ್ ಇದ್ರೆ ಹಾಕೊಂಡ್ಬಿಡಿ. ಯಾಕಂದ್ರೆ ಈಗ ನಾನು ಹೇಳೋ ವಿಷಯ ಕೇಳಿ, ಅವಿಲ್ದೇ ಇದ್ರು ಬರೋ ಚಾನ್ಸಸ್ ಇದೆ. ಪಾಯಿಂಟ್ ನಂಬರ್ 1, ಇವನ ಹೆಸರು ಉಪೇಂದ್ರ ಅಲ್ಲ, ಬ್ರಹ್ಮ. ಪಾಯಿಂಟ್ ನಂಬರ್ 2, ಇವನು ನಿಮ್ಮ ಮಗ. ಯಾಕೆ ಎಲ್ರಿಗೂ ಶಾಕ್ ಆಗ್ತಾ ಇದೆಯಾ? ನಿಮ್ಮ ಹತ್ರನೇ ಡ್ರೈವರ್ ಕೆಲ್ಸಕ್ಕೆ ಸರಿ, ನಿಮ್ಮ ಆಸ್ತಿನ ಎಲ್ಲ ಲೂಟಿ ಮಾಡಕ್ ಬಂದಿರೋ ಢಕ ಆಯ್ತಾ? ದಾನುಗುಣ ನೀವು ವಂಶಧರ್ಮ ಅನ್ಕೊಂಡಿದ್ದ ನಿಮ್ಮ ರಾಜಬ್ರಹ್ಮನ ವಂಶದಲ್ಲಿ ಹುಟ್ಟಿರೋ ನಿಮ್ಮ ಮೊಮ್ಮಗ. ಅಷ್ಟೇ ಅಲ್ಲ, ಎಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇರೋ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಈ ಬ್ರಹ್ಮ. ಇಂತ ಕಳ್ಳನ್ ಮಗನ್ ಹೆತ್ತಿದಿರಲ್ಲ, ನಿಮ್ದು ಒಂದು ವಂಶನ? ಇನ್ಸ್ಪೆಕ್ಟರ್, ಯಾರ ವಂಶದ ಬಗ್ಗೆ ಮಾತಾಡ್ತಾ ಇದೀಯ ನೀನು? ನಮ್ ವಂಶದ ಬಗ್ಗೆ ಏನ್ ಗೊತ್ತು ನಿನಗೆ? ನಮ್ಮ ವಂಶ ಎಂತಾದು ಅಂತ ಗೊತ್ತಾ? ರೂಪದಿಂದ ಗಣಭಕ್ತನಾಗಿ ಬಂದ ಗಣ ವಿಕ್ರಮಾರ್ಕ ಬಂದ ನೋಡು. ಗಣಘೋರನಾಗಿ ಬಂದ ಗಣಧೀರನಾಗಿ ಬಂದ ಗಣಭೇರಿ ಮುಡಿಸಿ ಬಂದ ನೋಡು. ಸೂರ್ಯ ರಥವೇರಿ ಬಂದ ದಿಕ್ಕು ದಶ ದಿಕ್ಕು ಬಂದೋ, ಸೂರ್ಯ ರಥವೇರಿ ಬಂದ ದಿಕ್ಕು ದಶ ದಿಕ್ಕು ಬಂದು ಹೆಜ್ಜೆ ಇಟ್ಟಾದನಿಗೆ ನಮ್ಮ ಬ್ರಹ್ಮದೇವರಾಯ, ನಮ್ಮ ಬ್ರಹ್ಮದೇವರಾಯ. ಬೆಂಕಿ ಬಿರುಗಾಳಿ ಬಂದು ಮಿಂಚು ಕೋಲ್ ಮಿಂಚು ಬಂದು ಹೆಜ್ಜೆ ಇಟ್ಟ ಕಡೆಗೆ ನಮ್ಮ ಬ್ರಹ್ಮದೇವರಾಯ, ನಮ್ಮ ಬ್ರಹ್ಮದೇವರಾಯ. ಚೆಂಡಾಡುತ್ತಾನೆ ಮುಂಡ ಬಲಿ ನೀಡುತ್ತಾನೆ, ರುಂಡ ಚೆಂಡಾಡುತ್ತಾನೆ ಮುಂಡ ಬಲಿ ನೀಡುತ್ತಾನೆ. ಗಂಡ ನಮ್ಮ ಕರೆಗೆ ನಮ್ಮ ಬ್ರಹ್ಮದೇವರಾಯ, ನಮ್ಮ ಬ್ರಹ್ಮದೇವರಾಯ. ಕತ್ತಿ ಕಲೆಗಾರ ವೀರ ರಕ್ತ ಚೆಲ್ಲಾಡೋ ಶೂರ ಗೆದ್ದ ವೈರಿ ಪಡೆಯ ನಮ್ಮ ಬ್ರಹ್ಮದೇವರಾಯ, ನಮ್ಮ ಬ್ರಹ್ಮದೇವರಾಯ.
ನನ್ನನ್ನು ಕೊಲ್ಲಬೇಕು. ದಾನ ಮಾಡೋದು ನಮ್ಮ ವಂಶದ ಧರ್ಮ, ಯುದ್ಧ ಮಾಡೋದಲ್ಲ. ನಿನಗೆ ಜೀವ ದಾನ ಮಾಡ್ತಾ ಇದ್ದೀನಿ, ಹೊರಟೋಗು ಹೊರಟೋಗು. ರಣರೌದ್ರ ರೂಪದಿಂದ ರಣಭದ್ರನಾಗಿ ಬಂದ ರಣವಿಕ್ರಮಾರ್ಕ ಬಂದ ಚಕ್ರವರ್ತಿ ಕುಲದಿನಕ ಬಹುಬರ ಬಹುಬರ ಬಹುಬರ. ದಾನ ಧರ್ಮ ಗುರುವರಿಯ ರಾಜ. ಹೀಗೆ ನಿಮ್ಮ ದಾನ ಧರ್ಮಗಳು ನಿರಂತರವಾಗಿ ಮುಂದುವರಿಯಲಿ. ಎಲ್ಲಿವರೆಗೂ ನಿಮ್ಮ ವಂಶಧರ್ಮ ದಾನ ಗುಣಗಳನ್ನು ಮುಂದುವರಿಸುತ್ತೀರೋ ಅಲ್ಲಿಯವರೆಗೂ ಯುಗ ಯುಗಗಳು ಕಳೆದರೂ ನೀವೇ ರಾಜಭಾರ ಮಾಡುತ್ತೀರಾ, ನಿಮ್ಮ ವಂಶದವರೇ ರಾಜರಾಗಿರುತ್ತಾರೆ. ತಥಾಸ್ತು. ಆಯುಷ್ಮಾನ್ ಭವ. ಸಾಧು ಜನ ಸೇವಕ ನ್ಯಾಯ ನೀತಿ ಮನೆ ಬಾಗಿಲಿಗೆ ಭಿಕ್ಷೆ ಬೇಡಕ್ ಬಂದ್ರೆ ಸಾಯಿಸ್ ಹಾಕ್ಬಿಡ್ತೀನಿ. ಏ ವೀರಬ್ರಹ್ಮ, ಭಿಕ್ಷಾ ಎತ್ತೋದು ನನ್ನ ಕುಲ ಕಸುಬು, ನನ್ನ ಎದೆಗೆ ಒತ್ತು ಅವಮಾನ ಮಾಡಿದ್ಯಲ್ವಾ, ಕೇಳಿಸ್ಕೋ ಕೇಳಿಸ್ಕೋ. ನಿನಗೂ ಒಬ್ಬ ಮಗ ಹುಟ್ಟತಾನೆ, ಅವನು ನಿನ್ನ ಪಾಲ್ಗೆ ಯಮ ಆಗ್ತಾನೆ. ಇದು ನನ್ನ ಶಾಪ. ಅಪ್ಪ ಶಿವಬ್ರಹ್ಮ, ದಾನ 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 ಅಂತ ದಾನ ಗುಣಾಣೆ ವಂಶಧರ್ಮ ಅನ್ಕೊಂಡು ನಿಮ್ ಶೋಕಿಗೆ ದಾನ ಮಾಡಿ ನಮ್ಗೆ ಇವತ್ತು ತಿನ್ನೋಕೆ ಊಟಕ್ಕಿಲ್ದಂಗೆ ಮಾಡಿದೀರಾ? ಇವತ್ತು ನನ್ನ ಸಂಸಾರ ಒಂದು ತುತ್ತು ಅಣ್ಣಕ್ಕೂ ಕಣ್ಣೀರ್ ಹಾಕ್ತಾ ಇದೆ.
ಕೇಳಿಸ್ಕೊಳ್ಳಿ, ಎಲ್ರೂ ಕೇಳಿಸ್ಕೊಳ್ಳಿ. ಇವತ್ತಿಂದ ನಮ್ಮ ವಂಶ ಧರ್ಮಾನ ಬದಲಾಯಿಸ್ತಿದ್ದೀನಿ. ಇನ್ಮೇಲೆ ಈ ಮನೆಯಿಂದ ಒಂದಗಳನ್ನು ಯಾರಿಗೂ ಕೊಡಬಾರದು. ನಾನು ಅನ್ಕೊಂಡಿದ್ದೆ ನ್ಯಾಯವಾಗಬೇಕು, ನಾನು ನಡೆದಿದ್ದೆ ದಾರಿಯಾಗಬೇಕು. ಮತ್ತೆ ನನ್ನ ಕುಟುಂಬನ ಅಲ್ಲಿ ತಗೊಂಡು ಹೋಗ್ತೀನಿ. ವಿಧಿಬರಹಕ್ಕೆ ವಿರುದ್ಧವಾಗಿ ಯುದ್ಧ ಮಾಡ್ತೀನಿ. ನಾವು ಕಳ್ಕೊಂಡಿರೋ ಆಸ್ತಿಗಳನ್ನ ಮತ್ತೆ ಸಂಪಾದನೆ ಮಾಡ್ತೀನಿ. ಹೀಗೆ ನಮ್ಮ ತಾತ ಮುತ್ತಾತಂದರು ದಾನ ಮಾಡಿದ ಆಸ್ತಿಗಳನ್ನೆಲ್ಲ ನನ್ನ ಮಗ ಕಿತ್ಕೊಂಡ, ವಶಪಡಿಸ್ಕೊಂಡ. ಅದೇ ಸಮಯದಲ್ಲಿ ನನ್ನ ಮೊಮ್ಮಗ ಬ್ರಹ್ಮ ಹುಟ್ಟ, ತನ್ನ ಮಗನ್ನ ತಾನೇ ಬೆಳೆಸೋಕೆ ಶುರು ಮಾಡ್ದ. ತನ್ನ ಮಗನ ಹಣೆ ಬರಹನ ತಾನೇ ಬರೆಯೋಕೆ ಶುರು ಮಾಡ್ದ. ಆದರೆ ವಿಧಿ ಬರಹ ಬೇರೆಯೇ ಆಗಿತ್ತು. ಮನೆಯಲ್ಲಿರೋ ದುಡ್ಡನ್ನೆಲ್ಲ ತಗೊಂಡು ಹೋಗಿ ಬಡ ಬಕ್ರಿಗೆ ಎಲ್ಲ ಹಂಚಿ ಬಂದಿದ್ದ. ಆವತ್ತು ಕೋಪ ಬಂದು ಕಂಬ ಕಟ್ಟಾಕಿ ಚೆನ್ನಾಗಿ ಹೊಡೆದು ಬಿಟ್ಟ ನನ್ನ ಮಗ. ರಾತ್ರಿ ಎಲ್ಲ ಆಚೆನೇ ಇದ್ದ, ಆದರೆ ಬೆಳಗಾಗೋದ್ರಲ್ಲಿ ಇರಲೇ ಇಲ್ಲ, ಹೊರಟೋಗಿದ್ದ. ಅಂಥ ವಂಶದಲ್ಲಿ ಹುಟ್ಟಿದವನು ಇವನು. ತಾತ, ನಿನ್ನ ಮೊಮ್ಮಗ ಬಾಲಕನಾಗಿದ್ದಾಗ ಪ್ರಹ್ಲಾದನೇ, ಬೆಳೆದ್ಮೇಲೆ ವೀರಪ್ಪನಾಗವನಲ್ಲ, ಏನ್ ಮಾಡೋಣ? ಅಮ್ಮ ಎದುರುಗಡೆ ಇದ್ರು ಅಮ್ಮ ಅಂತ ಕರಿಬೇಕು ಅನ್ಸ್ಲಿಲ್ವಾ? ಅಯ್ಯೋ ದೇವ್ರೇ, ಹೆತ್ತ ಕರುಳು ಮಗನ ಕಂಡಿಡಿದೆ ಹೋಯ್ತಲ್ಲಪ್ಪ. ಮಕ್ಕಳನ್ನ ಕರ್ಕೊಂಡು ಎಲ್ರೂ ಹೊಲಕ್ ಹೋಗಿ. ಮನೆ ಬಿಟ್ಟು ಹೋದಾಗ ದಾರಿ ತಪ್ಪಿದ ಮಗ ಅನ್ಕೊಂಡೆ. ಅಲ್ಲ, ಇವನು ತಪ್ಪು ದಾರಿಳು ಹೋದ ನನ್ನ ಮಗ. ಕರಕೊಂಡು ಹೋಗಿ. ಬ್ರೇಕಿಂಗ್ ನ್ಯೂಸ್, ಸಾವಿರಾರು ಕೋಟಿ ಲೂಟಿಕೋರ ಬ್ರಹ್ಮನ ಬಂಧನ, ಪೊಲೀಸರ ತಲೆನೋವಾಗಿದ್ದ ಬ್ರಹ್ಮ ಅರೆಸ್ಟ್. ರಹಸ್ಯ ಸ್ಥಳದಲ್ಲಿ ಬ್ರಹ್ಮನ ವಿಚಾರಣೆ. ನಿನ್ ಮೇಲೆ ಲೀಗಲ್ ಆಗಿ ಕೇಸ್ ಫೈಲ್ ಆಗಿದೆ, ನೇನಾಗ್ ಬಿಡ್ತಾರೆ? ಕಮಾನ್ ಹೇಳಲ್ಲ. ಸಾವಿರಾರು ಕೋಟಿ ದುಡ್ಡನ್ನೆಲ್ಲ ಬ್ರಹ್ಮ ಏನ್ ಮಾಡಿರಬಹುದು? ಬನ್ನಿ, ನಮ್ ನಾಡಿನ ಜನತೆ ಈ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಇನ್ನೇನ್ ಮಾಡಿರ್ತಾನೆ ಮೇಡಮ್? ಕುಡ್ದು ಹುಚ್ಚ ಹೋಗಿರ್ತಾನೆ. ನನ್ನ ಮಗ ನನ್ನ ಮಕ್ಕಳನ್ನ ಗುಂಡಿಕ್ಕಿ ಸಾಯಿಸಬೇಕು. ಇನ್ನೇನ್ ಮಾಡಿರ್ತಾನೆ? ಬ್ಯಾಂಕ್ ಅಕ್ಕೋ ಮಲೇಷ್ಯಾಕ್ ಹೋಗಿ ಮಜಾ ಮಾಡಿರ್ತಾನೆ. ಅಂತ ನನ್ನ ಮಕ್ಕಳನ್ನ ಕಲ್ ಹೊಡೆದು ಸಾಯಿಸ್ಬಿಡ್ಬೇಕು ಮೇಡಮ್. ಬ್ರಹ್ಮನ ಸಹಚರರ ಬಂಧನ.
ಒಳ್ಳೆ ಪಾಕಿಸ್ತಾನ್ ಸೂಸೈಡ್ ಬಾಂಬರ್ಗಳು ಇದ್ದಂಗೆ ಇದ್ದಿರಲ್ರೋ ನನ್ನ ಮಕ್ಕಳು. ಹೇ, ನಿಮ್ಗೋ ಆ ಬ್ರಹ್ಮನ್ಗೋ ಏನ್ ಸಂಬಂಧ? ಬ್ರಹ್ಮ ನಮ್ಮ ಪಾಲಕ್ ದೇವ್ರು ಸರ್. ಒಂದಿನ ಹೊಟ್ಟೆ ಹಸ್ಕೊಂಡು ರೋಡ್ ಸೈಡ್ ಅಲ್ಲಿ ಕೂತಿದ್ವಿ, ಆಗ ನಮ್ಮ ಪಾಲಕ್ ಬಂದವನೇ ಈ ಬ್ರಹ್ಮ ಸರ್. ಊಟನೇ ಇಲ್ಲದೆ ಬೀದಿಲಿ ಬಿದ್ದಿದ್ದ ನಮಗೆ ಅವತ್ತು ಹೊಟ್ಟೆ ತುಂಬಿಸ್ತವನೇ ಈ ಬ್ರಹ್ಮ ಸರ್. ಇದನ್ನ ನಾರಾಯಣ ಮೂರ್ತಿ ಅವರು ನೋಡಿದ್ರು ಸರ್. ಅನಾಥರಾದ ನಮಗೆ ನಾರಾಯಣ ಮೂರ್ತಿ ಅವರು ತಮ್ಮ ಆಶ್ರಮದಲ್ಲಿ ಜಾಗ ಕೊಟ್ಟರು ಸರ್. ನಾವೆಲ್ಲರೂ ಆಶ್ರಮದಲ್ಲೇ ಬೆಳೀತಾ ಇದ್ವಿ. ಆದರೆ ಒಂದಿನ ಆಶ್ರಮದ ಜಾಗದ ಮೇಲೆ ಇಂಟರ್ನ್ಯಾಷನಲ್ ಡಾನ್ ರಾಹುಲ್ ದೇವ್ನ ಕಂಡುಬಿತ್ತು ಸರ್. ಏಯ್, ಜಾಗ ಬಿಡ್ತೀಯಾ ಇಲ್ಲ ಪ್ರಾಣ ಬಿಡ್ತೀಯಾ? ಪ್ರಾಣ ಬಿಡ್ತೀನಿ, ಜಾಗ ಬಿಡೋಲ್ಲ. ನಮ್ಮಂತ ಸಾವಿರಾರು ಅನಾಥ ಮಕ್ಕಳನ್ನ ಸಾಕ್ತಾ ಇದ್ದ ನಾರಾಯಣ ಮೂರ್ತಿ ಅವ್ರನ್ನ ಕೊಂದ್ಬಿಟ್ಟು ಸರ್ ಅವರು. ಮುಂದೆ ಬೆಳೆದು ಅದೇ ದ್ವೇಷದಲ್ಲಿ ರಾಹುಲ್ ದೇವ್ನ ಅವನ ತಮ್ಮನ್ನ ಮುಗಿಸ್ಬಿಟ್ಟ ಸರ್. ರಿವೆಂಜ್, ಅದಕ್ಕೋಸ್ಕರ ಬ್ರಹ್ಮ ಕ್ರಿಮಿನಲ್ಸ್ಗಳನ್ನ ಹೊರದಾಕ್ತಾ. ಅದು ಓಕೆ, ನಾವ್ ಕಮ್ ಟು ದಿ ಪಾಯಿಂಟ್. ವೇರ್ ಇಸ್ ದ ಮನಿ? ನೋಡಿ, ನೀವು ಹೇಳಲಿಲ್ಲ ಅಂದ್ರೆ ಆ ಬ್ರಹ್ಮನ್ಗೆ ಎನ್ಕೌಂಟರ್ ಮಾಡೋಕೆ ಆರ್ಡರ್ ಆಗಿದೆ. ಇವತ್ತು ರಾತ್ರಿ ಡೇಟ್ ಬಾಡಿ ಆಗೋಗ್ತಾನೆ ಸರ್. ಬೇಡ ಸರ್, ಅದು ಇಲ್ಲಿದೆ ಅಂತ ನಾವು ತೋರಿಸ್ತೀವಿ. ಒಂದ್ ನಿಮಿಷ ಸರ್. ಸುಜಾತಾ ಸರ್, ಇವರು ಆ ದುಡ್ಡಿಗೆ ಪಾರ್ಟ್ನರ್ ಸರ್. ಏಯ್, ತಮಾಷೆ ಮಾಡ್ತಾ ಇದ್ದೀರಾ? ಸುಜಾತಾ, ಸಾಹೇಬರು ದುಡ್ಡು ನೋಡ್ಬೇಕಂತೆ, ತೋರ್ಸಮ್ಮ. ದುಡ್ಡು ಅಂತ ಇದಿರಲ್ಲ ಸರ್, ನೋಡಿ ತಂದೆ ತಾಯಿ ಬಂದು ಬಳಗ ಕಾಣದಿರೋ ಈ ಅನಾಥ ಮಕ್ಕಳ ಮೇಲಿದೆ ಸರ್ ಬ್ರಹ್ಮನ ದುಡ್ಡು. ನೋಡಿ ಸರ್, ನೋಡಿ, ಈ ಅನಾಥ ಮಕ್ಕಳ ಎಜುಕೇಶನ್ ಮೇಲಿದೆ ಸರ್ ದುಡ್ಡು, ಇವ್ರ ವಿದ್ಯೆಲಿದೆ ಸರ್ ದುಡ್ಡು. ನೋಡಿ ಸರ್, ಈ ಮಕ್ಕಳು ಊಟ ಮಾಡ್ತಾ ಇದಾರಲ್ಲ, ಇವ್ರ ತಿನ್ನೋ ಅನ್ನದಲ್ಲಿದೆ ಸರ್ ಬ್ರಹ್ಮನ ದುಡ್ಡು. ಬನ್ನಿ ಸರ್, ಬನ್ನಿ ಸರ್, ಇವರೆಲ್ಲ ಕಣ್ಣೇ ಕಾಣದೇ ಇರೋ ಅನಾಥ ಮಕ್ಕಳು ಸರ್. ಇಂಥ ಅನಾಥ ಮಕ್ಕಳ ಮೇಲಿದೆ ಸರ್ ಬ್ರಹ್ಮನ ದುಡ್ಡು. ಏನ್ ಪಾಪ ಮಾಡಿ ಹುಟ್ಟಿದ್ದಾರೆ ಸರ್ ಇವರೆಲ್ಲ ಭೂಮಿ ಮೇಲೆ. ಇವರುಗಳಿಗೆಲ್ಲ ಆಪರೇಷನ್ ಮಾಡಿಸೋದಕ್ಕೋಸ್ಕರ ಬ್ರಹ್ಮ ಸ್ವಂತ ಮನೆಯಲ್ಲೇ ಕರೆಯಕ್ಕೆ ಹೋಗಿದ್ದ ಸರ್. ಅಣ್ಣ ಅಣ್ಣ, ನಮ್ಗೆ ಯಾವಾಗ ಕಣ್ ಬರುತ್ತ ಅಣ್ಣ? ಕಣ್ ಬರಲ್ಲ ಕಣೋ, ನಮ್ ಬ್ರಹ್ಮಣ್ಣನ ಪೊಲೀಸರು ಹಿಡ್ಕೊಂಡು ಹೋಗಿದಾರೆ ಅಂತ ನಮ್ ಕಣ್ ಬರಲ್ಲ ಕಣೋ. ಬ್ರಹ್ಮನೇ ಇಲ್ದೆ ಹೋದ್ಮೇಲೆ ಈ ಅನಾಥ ಮಕ್ಕಳಿಗೆ ಯಾರು ಸರ್ ಅನ್ನ ಹಾಕ್ತಾರೆ? ನೋಡಿ, ಧರ್ಮಕ್ಕೋಸ್ಕರ ನೀತಿ ತಪ್ಪಬಾರದು, ಕಾನೂನು ರೀತಿಲಿ ಅವನ್ ಮಾಡಿರೋದು ಅಪರಾಧ.
ಧರ್ಮ ಬೇರೆ, ನ್ಯಾಯ ಬೇರೆ. ಅವನೇನೇ ಮಾಡಿದ್ರು ತಪ್ಪು ತಪ್ಪೇ, ಅವನಿಗೆ ಗಲೆ ಶಿಕ್ಷೆ ಹಾಗೆ ಆಗುತ್ತೆ. ಕಮಾನ್ ಮೂವ್. ಬ್ರೇಕಿಂಗ್ ನ್ಯೂಸ್, ಬ್ರಹ್ಮ ಕಿಲ್ಲರ್ ಅಲ್ಲ ದೇವರು. ರಾತ್ರೋರಾತ್ರಿ ಡಾನ್ ಬ್ರಹ್ಮ ದೇವರಾದ ಕಥೆ. ಇಂದು ಬ್ರಹ್ಮನ ಹಣೆ ಬರ ಬರೆಯಲಿರುವ ಕೋರ್ಟ್. ಯುವರ್ ಆನರ್, ಈ ಕೇಸ್ ಎಲ್ರಿಗೂ ಒಂದು ಮಾರ್ಗದರ್ಶನ ಆಗಬೇಕು. ಯುವಶಕ್ತಿ ದಾರಿ ತಪ್ಪಬಾರದು. ಇವನು ಮಾಡಿರೋದು ತಪ್ಪು. ಈ ತಪ್ಪು ಇವತ್ತ ಇಲ್ಲಿಗೆ ಅಂತ್ಯ ಆಗಬೇಕು. ಈ ಗಣಮೆತ್ತ ನ್ಯಾಯಾಲಯ ಸೆಕ್ಷನ್ 379 ಪ್ರಕಾರ ಅಪರಾಧಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಯುವರ್ ಆನರ್. ಬ್ರಹ್ಮ, ನೀವು ಹೇಳಬೇಕಾಗಿರೋದು ಏನಾದರೂ ಇದೆಯಾ? ಯುವರ್ ಆನರ್, ಒಬ್ಬ ಸೈನಿಕ ಯುದ್ಧ ಮಾಡೋದು ತನ್ನ ಎದುರುಗಡೆ ಇರೋರ ಮೇಲಿನ ದ್ವೇಷದಿಂದ ಅಲ್ಲ, ತನ್ನ ಹಿಂದಿರೋರ ಮೇಲಿನ ಪ್ರೀತಿಯಿಂದ. ಇರೋರ್ ಕಣ್ಣಲ್ಲಿರೋ ಆನಂದನ ಇಲ್ದಿರೋರ್ ಕಣ್ಣಲ್ಲಿ ನೋಡಬೇಕು ಅನ್ನೋದೇ ನನ್ನ ಆಸೆ. ಅಷ್ಟೇ ಯುವರ್ ಆನರ್. ನೀವು ಹಣವನ್ನೆಲ್ಲ ವಾಪಸ್ ಕೊಡಕ್ಕಾಗತ್ತಾ? ನನ್ನ ಹತ್ರ ಈಗ ಕೊಡಕ್ಕೆ ಏನು ಇಲ್ಲ ಯುವರ್ ಆನರ್. ಕೊಟ್ರೆ ನಾನು ಪ್ರಾಣ ಕೊಡಬೇಕು. ನಿಮ್ಮ ಮೇಲೆ ನಂಗೆ ತುಂಬಾ ಗೌರವ ಇದೆ ಯುವರ್ ಆನರ್. ನೀವು ಗಲ್ ಶಿಕ್ಷೆ ಕೊಟ್ಟರು ನಾನು ಪ್ರೀತಿಯಿಂದ ತಲೆ ಕೊಡ್ತೀನಿ ಯುವರ್ ಆನರ್. ತಪ್ಪು ಯಾರೇ ಮಾಡಿದರೂ ತಪ್ಪು ತಪ್ಪೇ. ಆರೋಪಿಯು ತಾನು ಮಾಡಿರುವ ತಪ್ಪನ್ನು ಒಪ್ಪಿಕೊಂಡಿರುತ್ತಾನೆ. ಆದ್ದರಿಂದ ಈ ಘನ ನ್ಯಾಯಾಲಯವು ಆರೋಪಿಗೆ ಸೆಕ್ಷನ್ 302 ಪ್ರಕಾರ ಈತನಿಗೆ ಯುವರ್ ಹಾನರ್ ಯಾರು ನೀವು? ನಾನು ಇವನ ಅಪ್ಪ. ಯುವರ್ ಆನರ್, ಇವನು ಮನೆ ಬಿಟ್ಟು ಹೋದಾಗ ಮೊದಲನೇ ದಿನ ನೋವಾಗಲಿಲ್ಲ, ಎರಡನೇ ದಿನನೂ ನೋವಾಗಲಿಲ್ಲ, ಮೂರನೇ ದಿನಾನು ಬೇಜಾರು ಮಾಡ್ಕೊಳ್ಳಿಲ್ಲ. ಯಾಕೆ ಗೊತ್ತಾ? ನಾಲ್ಕು ದಿನ ಹಸ್ಕೊಂಡು ಆಚೆ ಇದ್ರೆ ಐದನೇ ದಿನ ಹೊಟ್ಟೆ ಹಸ್ಕೊಂಡು ಓಡ್ ಬರ್ತಾನೆ ಅನ್ಕೊಂಡಿದ್ದೆ. ಆದರೆ ನನ್ನ ಮಗ ಬರಲಿಲ್ಲ. ಮಗನೇ, ನೀನು ಚಿಕ್ಕವನಾಗಿ ಇದ್ದಾಗ ತಂದೆಯಾಗಿ ನನಗೆ ಅಂಬೆಗಾಲಿಡೋದನ್ನ ಹೇಳ್ಕೊಟ್ಟೆ. ಆದರೆ ದೊಡ್ಡವನಾದ್ಮೇಲೆ ನಾನಿಡೋ ತಪ್ಪು ಹೆಜ್ಜೆಗಳನ್ನ ನನಗೆ ತೋರಿಸ್ಕೊಟ್ಬಿಟ್ಟೆ. ಕೋಟಿ ಕೋಟಿ ದುಡಿಯೋಣೆ ಗ್ರೇಟ್ ಅನ್ಕೊಂಡೆ. ಆದರೆ ಕೋಟಿ ಕೋಟಿ ಹೃದಯಗಳನ್ನ ಗೆಲ್ಲೋನು ಗ್ರೇಟ್ ಅನ್ನೋದು ನಿನ್ನಿಂದ ಅರ್ಥ ಆಯ್ತು. ಇವತ್ತಿನ ದಿನ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ನಮ್ದು 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 ಅಂತ ಸ್ವಾರ್ಥಕ್ಕೋಸ್ಕರ ಬದುಕೋರೇ ಜಾಸ್ತಿ. ಇಂಥ ದಿನಗಳಲ್ಲಿ ತನ್ನ ಕಣ್ಣು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಇರೋ ಜನರೆಲ್ಲ ನನ್ನವರೇ ಅಂತ ಬದುಕ್ತಾ ಇರೋಣ ನನ್ ಮಗ.
ಇನ್ನೊಬ್ಬರಿಗೋಸ್ಕರ ಬದುಕೋನು, ಕೋಟಿ ಗೊಬ್ಬನೇ ಹುಟ್ಟುವುದು ಅಂತ ಕೋಟಿ ಗೊಬ್ಬ ಮಗ ನನಗೆ ಕೊಟ್ಟಿದ್ದಾನೆ. ಯುವರ್ ಹಾನರ್, ಇದೆಲ್ಲ ನನ್ನ ಆಸ್ತಿ. ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲಾನು ಕೊಡ್ಬಿಡಿ. ಇದು ನನ್ನ ಮನೆ ಪತ್ರ, ಅರಣ್ಯ ಪತ್ರ. ಶಾರ್ಟೇಜ್ ಬಂದ್ರೆ ನನ್ನ ಮಗನಿಗೆ ಶಿಕ್ಷೆ ಮಾತ್ರ ಕೊಡಬೇಡಿ. ಇಂಥ ಮಗನ ಜೊತೆ ಕುಡಿಸಲಿದ್ದರೂ ಪರವಾಗಿಲ್ಲ. ನನಗೆ ನನ್ನ ಮಗ ಬೇಕು. ಆರೋಪಿಯು ತಾನು ದೋಚಿದ್ದ ಹಣವನ್ನೆಲ್ಲ ಹಿಂತಿರುಗಿಸಿದ್ದರೂ ಅವನು ಮಾಡಿರುವುದು ತಪ್ಪು ಎಂದು ಪರಿಗಣಿಸಿ ಘನವೆತ್ತ ನ್ಯಾಯಾಲಯವು ಸೆಕ್ಷನ್ 379 ಮತ್ತು 420 ಪ್ರಕಾರ ಆರೋಪಿಗೆ 2 ವರ್ಷಗಳ ಕಾಲ ಕಠಿಣ ಸಜೆ ವಿಧಿಸಲಾಗಿದೆ. ಮೇಡಮ್, ಬ್ರಹ್ಮ ಅವರೇನೋ ಜೈಲ್ಗೊಂಟೋದ್ರು, ಆದ್ರೆ ನಮ್ಮ ಜನ ಸುಮ್ಮನೆ ಬಿಟ್ರ ಮೇಡಮ್? ತಂಗೆ ಇದ್ರು, ಹೋರಾಟ ಮಾಡಿದ್ರು, ಎಲೆಕ್ಷನ್ ನಿಲ್ಸಿ ಗೆಲ್ಸ್ಕೊಂಡ್ ಬಂದ್ರು. ಇದು ಮೇಡಮ್ ಬ್ರಹ್ಮನ ರಿಯಲ್ ಸ್ಟೋರಿ. ಮನೆ ಬಂತು ಮೇಡಮ್. ಕಾರ್ ಸ್ಟಾಪಿಂಗ್ ಮೇಡಮ್, ಡೋರ್ ಓಪನಿಂಗ್ ಮೇಡಮ್. ಇಳಿರಿ ಮೇಡಮ್, ಗಂತಗೊಳಿ ಮೇಡಮ್, ಸಾಯಿಸೋಗಿ ಮೇಡಮ್. ಕಾಮಿಡಿ ಮೇಡಮ್, ಕಾಮಿಡಿ ಮೇಡಮ್, ಮೇಡಮ್ ಮೇಡಮ್. ಎರಡು ಬನ್ನು ಹಾಫ್ ಟೀ ಹೊಡ್ಕೊಂಬಂದ್ಬಿಡ್ತೀನಿ, ನೀವು ಹೋಗಿ ಬನ್ನಿ ಮೇಡಮ್. ಇವತ್ ಸಂಜೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಸೆಷನ್ ಇದೆ, ಬರೋದು ಒಂದ್ ವಾರ ಆಗತ್ತಪ್ಪ. ಆಯ್ತಪ್ಪ, ಹೋಗ್ಬ. ಆಶೀರ್ವಾದ ಮಾಡಿ. ರೀ, ಪ್ರೆಸ್ನವ್ರು ಬಂದಿದ್ದಾರೆ. ಹಾ, ಬರ್ತೀನಪ್ಪ. ಸರ್, ಜನರಿಗೋಸ್ಕರ ಜೈಲ್ಗೆ ಹೋದ್ರಿ, ಅದೇ ಜನ ನಿಮ್ಮನ್ನ ದೇವ್ರು ಅಂತ ತಿಳ್ಕೊಂಡು ನಿಮ್ಮನ್ನ ಜೈಲಿಂದ ಬಿಡಿಸ್ಕೊ ಬಂದ್ರು. ಅವರೇ ಎಲೆಕ್ಷನ್ ನಿಲ್ಲಿಸಿ ತಾವೇ ಓಡಾಡಿ ಖರ್ಚು ಮಾಡಿ ನಿಮ್ಮನ್ನ ಗೆಲ್ಸಿದ್ರು. ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೀರಾ, ಇದಕ್ಕೆ ಏನ್ ಹೇಳ್ತೀರಾ ಸರ್? ಇವತ್ತು ನೀವಿರೋ ಪೊಸಿಷನ್ಗೆ ಅರಮನೆಯಲ್ಲಿರ್ಬೋದಿತ್ತು, ರಾಜವಂಶಸ್ಥರು ನೀವು. ಯಾಕೆ ಸರ್ ಈ ಹಳ್ಳಿಲಿ ಇಷ್ಟು ಚಿಕ್ಕ ಮನೆಯಲ್ಲಿದ್ದೀರಾ? ನೋಡಿ, ಬ್ಯಾಂಕಲ್ಲಿ ಎಲ್ರಿಗೂ ಎರಡು ಅಕೌಂಟ್ ಇರುತ್ತೆ, ಒಂದು SBI ಅಕೌಂಟ್, ಇನ್ನೊಂದು ಕರೆಂಟ್ ಅಕೌಂಟ್. ಹಾಗೆ ಮನುಷ್ಯನಿಗೂ ಕೂಡ ಎರಡು ಅಕೌಂಟ್ ಇರುತ್ತೆ, ಒಂದು ಪಾಪದ ಅಕೌಂಟ್, ಇನ್ನೊಂದು ಪುಣ್ಯದ ಅಕೌಂಟ್. ಇವತ್ತಿನ ದಿನ ನಮ್ಮ ಜಂಜಾಟದಲ್ಲಿ ನಮಗೆ ಗೊತ್ತಿಲ್ಲದೆ ಸಾವಿರಾರು ತಪ್ಪುಗಳು ಮಾಡ್ತಾ ಇದ್ದೀವಿ. ಅದು ಬ್ಯಾಲೆನ್ಸ್ ಆಗೋದಕ್ಕೆ ಒಂದು ಪುಣ್ಯದ ಅಕೌಂಟ್ ಓಪನ್ ಮಾಡ್ಕೋಬೇಕು. ಹಿಂದೆ ನಮ್ಮ ಹಿರಿಯರು ಮಾಡಿದ ಪುಣ್ಯಕ್ಕೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಕೊತಾ ಇದ್ವಿ, ಆದರೆ ಇವತ್ತು ಹಾಗಲ್ಲ.
ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕು. ಅದಕ್ಕೋಸ್ಕರ ಒಂದು ಪುಣ್ಯದ ಅಕೌಂಟ್ ಓಪನ್ ಮಾಡಿ 4 ಜನಕ್ಕೆ ಒಳ್ಳೇದ್ ಮಾಡಬೇಕು. ಇವತ್ತಂತ ಕೆಲಸ ಮಾಡಿರೋದ್ರಿಂದಲೇ ಜನ ನನ್ನ ಲೀಡರ್ ಮಾಡಿರೋದು. ಜನಗಳನ್ನ ಹಿಂದೆ ಬಿಟ್ಕೊಂಡು ಮುಂದೆ ಹೋಗ್ತಾನಲ್ಲ ಅವನಲ್ಲ ಲೀಡರ್, ಜನಗಳ ಮಧ್ಯ ಇರೋನೇ ಲೀಡರ್. ಮಿಸಸ್ ರಾಹುಲ್ ದೇವ್, ನಿನ್ನ ಗಂಡನ ಸಾಯಿಸ್ದೆ ಅನ್ನೋ ರಿವೆಂಜ್ಗೋಸ್ಕರ ನನ್ನ ಸಾಯಿಸಕ್ ಬಂದಿದ್ಯಾ? ಆಪ್ಕಾ ಕಾಮ್ ಪೂರಾ ಕರೋ. ಸಾರಿ ಬ್ರಹ್ಮ, ನಿಮ್ಮನ್ನ ಒಬ್ಬ ಕ್ರಿಮಿನಲ್ ಅನ್ಕೊಂಡು ಸಾಯಿಸೋಕ್ ಬಂದೆ. ನಿಮ್ ಬಗ್ಗೆ ಒಬ್ಬ ಆರ್ಡಿನರಿ ಡ್ರೈವರ್ ಹೇಳ್ದ, ತುಂಬಾ ಫೀಲ್ ಆಯ್ತು. ಅವನಿಂದ ನಿಮ್ ಬಗ್ಗೆ ಗೊತ್ತಾಯ್ತು. ಹಸ್ತವ್ರಿಗೆ ಅನ್ನ ಹಾಕೋನು, ಬೇರೆಯವ್ರಿಗೋಸ್ಕರ ಬದುಕೋನು, ಯಾವತ್ತೂ ಸಾಯ್ಬಾರ್ದು. ಹ್ಯಾಟ್ಸ್ ಆಫ್ ಬ್ರಹ್ಮ. ಬ್ರಹ್ಮ, ಇವತ್ತಿಂದ ನಾನು ಒಂದು ಪುಣ್ಯದ ಅಕೌಂಟ್ ಓಪನ್ ಮಾಡ್ತೀನಿ, ಬರ್ತೀನಿ. ಸರ್ ಸರ್, ಇವತ್ತು ನಿಮ್ಮನ್ನ ಸಾಯಿಸೋಕ್ ಬಂದರೆ ಪರಿವರ್ತನೆ ಆಗೋದ್ರು. ನಿಜವಾಗ್ಲೂ ನೀವು ಗ್ರೇಟ್ ಸರ್. ಕೊನೆಯದಾಗಿ ಜನಕ್ಕೆ ಏನಾದ್ರೂ ಹೇಳಲೇಬೇಕು ಸರ್ ನೀವು. ಹೌದು ಸರ್, ಹೇಳಲೇಬೇಕು. ಹಸಿವಾಗ್ತಿದೆ, ಭಿಕ್ಷೆ ಹಾಕಿಮ್ಮ. ನಿಮ್ ಕುಟುಂಬ ಚೆನ್ನಾಗಿರ್ಲಿ. ಇದೇ ಇದೇ ನಮ್ಮನ್ನ, ನಮ್ಮ ತಲೆಗಳನ್ನ, ನಮ್ಮ ತಲೆಮಾರನ್ನ ಕಾಪಾಡೋದು. ಪ್ರಪಂಚನೇ ಆಳಿದ ಅಲೆಕ್ಸಾಂಡರ್ ಸತ್ತೋದ, ನೆಪೋಲಿಯನ್ ಸತ್ತೋದ, ಹಿಟ್ಲರ್ ಸತ್ತೋದ, ನಾಳೆ ನೀವು ಸಾಯ್ತೀರಾ, ನಾನು ಸಾಯ್ತೀನಿ. ಒಳ್ಳೇದ್ ಮಾಡಿ, ಒಳ್ಳೇದಾಗುತ್ತೆ. Brahma, he's gonna kick some ass. Brahma, you better move it fast. Brahma, he's the man on fire. Brahma, you can run but never tire. Fights like a raging bull. Get out of the way, you fool. Takes you down in no time. Oh yeah, now comes the showtime. Huh? Oh yeah. Here comes the Brahma. Namappa, nimappa, avarappa, ivarappa. ಎಲ್ಲರಿಗೂ ಅಪ್ಪ ಬ್ರಹ್ಮ. ಬ್ರಹ್ಮಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಬ್ರಹ್ಮಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಲೋಕದ ಜಾತಕ ಕೀಚುವ ಕಾಯಕ ಲೇಖಕರೆಲ್ಲರಿಗೂ ಗೀತನ ನಾಯಕ ಬ್ರಹ್ಮ. ಅರವತ್ನಾಲ್ಕು ವಿದ್ಯೆ ಇದ್ದರೂ ಇವನಿಗೆ ಮಾತ್ರ 600 ಕಲಿಸಿತ್ತು. ಯಾಕೆ ಸೃಷ್ಟಿಕರ್ತರೆ ಹೇಳೋ ನೀನು?
boom. Put your hands up.